ಅಸ್ಯೋದ್ಭವಾನಿರಮಹೇಶ ವಿಶೇಷಕೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸಂದವಾಮಿ ಓಂ ಓಂ ಸದಾಸೋ ಬ್ರಹ್ಮ ಜಿಜ್ಞಾಸಾ ಓಂ ಅನಂಗೀಕುರುವತಾಂ ವಿಶ್ವಸತ್ಯತಾಂ ತನ್ನವಾದಿತಾಂ ವಿಶ್ವಸತ್ಯತ್ವವನ್ನು ಒಪ್ಪದ ಅರ್ಥ ವಿಶ್ವವು ಮಿಥ್ಯ ಅಂತ ಕೇಳುವ ಮಾಯಾವಾದಿ ಪ್ರಕೃತಿಗಳಿಗೆ ವಾದಿತ್ವ ಅಂದರೆ ವಾದದಲ್ಲಿ ಅರ್ಹತೆ ಇರೋದಿಲ್ಲ. ಯಾಕೆಂದರೆ ವಾದ ಮಾಡಬೇಕಾದರೆ ಪ್ರಮಾಣಗಳ ಆಧಾರದಿಂದ ಮಾಡಬೇಕು, ಪ್ರಮಾಣಗಳೆಲ್ಲ ಮಿಥ್ಯ ಆದ್ದರಿಂದ ಅವರ ವಾದದಲ್ಲಿ ಭಾಗವಹಿಸೋಕ್ಕೆ ಸಾಧ್ಯವಾಗೋದಿಲ್ಲ. ತಸ್ಮಾತ್ ವ್ಯವಹತಿ ಸರ್ವ ಸತ್ಯ ಸತ್ಯೇಕೇವ ವ್ಯವಸ್ಥಿತ. ವಾದಿತ್ವ ಅವರಿಗೆ ಇದೆ ಅಂತ ಅವರು ಒಪ್ಪುವುದಾದಲ್ಲಿ ವ್ಯವಹೃತಿ ಅಂದರೆ ಪ್ರಮಾಣಗಳು ಸತ್ಯ ಅಂತ ಒಪ್ಪಿದ್ದಾರೆ ಅಂತಲೇ ಅರ್ಥ. ಪ್ರಮಾಣಗಳು ಸತ್ಯ ಅಂತಾಗಲಿ ಜಗತ್ತಿನ ಕಥೆ ಏನು ಅಂದರೆ ಅದಕ್ಕೆ ಮುಂದೆ ಅನುವ್ಯಾಖ್ಯಾನಕ್ಕೆ ಶೀರ್ಷಿಕೆ ಕೊಡ್ತಾ ಇದ್ದಾರೆ ಟೀಕಾಕೃತರು. ಅಸ್ತು ಕಥಾಂಗಭೂತ ಪ್ರಮಾಣಾದಿ ವ್ಯವಹಾರಸ್ಯ ಸತ್ಯತಾ ದುಃಖಾದಿ ಬಂಧಸ್ಯ ತೋ ಕಿಮಾಯಾತಂ ವಿದ್ಯತ ಆಹ ವ್ಯಾವಹಾರಿಕಮಿತಿ ವ್ಯಾವಹಾರಿಕಮೇತಸ್ಮಾತ್ ಸತ್ಯಮಿತ್ಯೇವ ಜಾಗತಂ. ಕಥೆ ಅಥವಾ ವಾದ ಆರಂಭ ಮಾಡಬೇಕಾದ್ರೆ ವಾದಕ್ಕೆ ಕಾರಣವಾದ ಪ್ರಮಾಣಗಳು ಸತ್ಯ ಆಗಲಿ, ಆದರೆ ದುಃಖಾದಿ ಬಂಧಸ್ಯ ಕಿಂ ಆಯಾತ. ಈ ಪ್ರಪಂಚ ದುಃಖ ಕಾರಣವಾದ ಪ್ರಪಂಚ ಅದರ ಸ್ಥಿತಿ ಏನಾಯಿತು? ಪ್ರಮಾಣಗಳು ಸತ್ಯ, ಪ್ರಪಂಚ ಸತ್ಯ ಅಂತ ಆಯ್ತೇನು ಅಂದರೆ ಅದಕ್ಕೆ ಆಚಾರ್ಯ ಹೇಳಿದರು ವ್ಯವಹಾರವು ಅಂದರೆ ವ್ಯವಹೃತಿ ಅಂದರೆ ಪ್ರಮಾಣಗಳು ಸತ್ಯ ಅಂತಾದಮೇಲೆ ಪ್ರಮೇಯಗಳು ಸತ್ಯ ಅಂತಲೇ ಪ್ರಮಾಣ ಪ್ರಮೇಯ ಪ್ರಮಾತೃ. ಪ್ರಮಾಣ ಸತ್ಯ ಅಂತಾದಮೇಲೆ ಆ ಪ್ರಮಾಣದಿಂದ ಸಾಧಿಸಲ್ಪಡುವ ಪ್ರಮೇಯಗಳು ಸತ್ಯ ಆಗಿವೆ. ಪ್ರಮಾಣ ಸತ್ಯ, ಪ್ರಮೇಯ ಸುಳ್ಳು, ಇದಾಗ ಸಾಧ್ಯ. ಇಲ್ಲಿ ಪುಸ್ತಕ ಇದೆ ಅನ್ನೋ ನನ್ನ ಮಾತು ಸರಿ, ಪುಸ್ತಕ ಮಾತ್ರ ಇಲ್ಲ. ಅದೇನಾ ಪುಸ್ತಕ ಇಲ್ಲ ಅಂದರೆ ನನ್ನ ಮಾತು ತಪ್ಪಾಯಿತು ಅಂತ. ನನ್ನ ಮಾತು ಸರಿ ಇದೆ ಅಂದರೆ ಪುಸ್ತಕ ಇದೆ ಅಂತ. ಪ್ರಮಾಣವು ಸತ್ಯ ಅಂತಾದಮೇಲೆ ಪ್ರಮೇಯವು ಸತ್ಯ ಆಗಲೇಬೇಕು. ಅದನ್ನು ಆಚಾರ್ಯ ಹೇಳ್ತಾರೆ ತಸ್ಮಾತ್. ತಸ್ಮಾತ್ ಅಂದರೆ ಪ್ರಮಾಣಗಳು ಸತ್ಯವಾದ ಕಾರಣದಿಂದ. ವ್ಯಾವಹಾರಿಕಂ ಸತ್ಯಂ ಇತಿ ಆಗತ. ವ್ಯಾವಹಾರಿಕಂ ಅಂದರೆ ಪ್ರಮೇಯಗಳು ಸತ್ಯ ಅಂತಾಯಿತು. ಏತಸ್ಮಾತ್ ಅಂತ ಅನುವ್ಯಾಖ್ಯಾನದಲ್ಲಿದೆ, ಅದಕ್ಕೆ ಅರ್ಥ ಬರೀತಾರೆ ಟೀಕಾಕೃತರು. ಪ್ರಮಾಣಾದಿ ವ್ಯವಹಾರಸ್ಯ ಸತ್ಯತ್ವಾತ್ ಏತಸ್ಮಾತ್ ಅಂದರೆ ಪ್ರಮಾಣ ಎಂಬ ವ್ಯವಹಾರವು ಸತ್ಯವಾದದ್ದರಿಂದ ವ್ಯಾವಹಾರಿಕಂ ಅಂದರೆ ವ್ಯವಹಾರ ವಿಷಯ ದುಃಖಾದಿ ಪ್ರಪಂಚ ಅಂತ ಅರ್ಥ, ಅದು ಸತ್ಯ ಅಂತ ಆಯಿತು. ಏತಸ್ಮಾತ್ ಪ್ರಮಾಣಾದಿ ವ್ಯವಹಾರಸ್ಯ ಸತ್ಯತ್ವಾತ್ ವ್ಯಾವಹಾರಿಕಂ ವ್ಯವಹಾರ ವಿಷಯೋ ದುಃಖಾದಿ ಚ ಶಬ್ದ ನ ಕೇವಲಂ ವ್ಯವಹಾರ ವ್ಯಾವಹಾರಿಕಂಚ ಇತಿ ಸಂಬಧ್ಯತೆ. ಇಲ್ಲಿ ಈ ಶ್ಲೋಕದಲ್ಲಿ ಚಾಗತಂ ಎಂಬಲ್ಲಿ ಚಾ ಅನ್ನ ಶಬ್ದ ಇದೆ. ವ್ಯಾವಹಾರಿಕವೂ ಸತ್ಯ ಆಯಿತು ಅಂದರೆ ಊ ಅಂದರೆ ಇನ್ನೆಂದು ಯಾವುದು ವ್ಯವಹೃತಿ ಅಂದರೆ ಪ್ರಮಾಣ. ಪ್ರಮೇಯವೂ ಸತ್ಯ ಆಯಿತು,
ಪ್ರಮಾಣವು ಸರಿಯಾಯಿತು. ಇದು ಚಶಬ್ದದ ಅರ್ಥ. ನಹಿ ಪ್ರಮೇಯಂ ನಾಸ್ತಿ ಅಸ್ತಿ ಚ ಪ್ರಮಾಣಂ ಇತಿ ಸಂಭವತಿ ವ್ಯಾಘಾತ ಇತಿ ಅರ್ಥ ಪ್ರತಿಪಾದನಾಯ ವ್ಯಾವಹಾರಿಕಂ ಇತ್ಯುಕ್ತಂ. ಆಚಾರ್ಯರು ದುಃಖಾದಿ ಅಂತ ಇಲ್ಲಿ ಪ್ರಸ್ತಾವ ಮಾಡಿದ ಶಬ್ದ, ಆ ದುಃಖಾದಿ ಅಥವಾ ಬಂಧ ಅನ್ನೋ ಶಬ್ದವನ್ನು ಬಿಟ್ಟು ಅದರ ಬದಲು ಇಲ್ಲಿ ಅದರ ಸ್ಥಾನದಲ್ಲಿ ವ್ಯಾವಹಾರಿಕಂ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ವ್ಯಾವಹಾರಿಕ ಅಂದರು, ದುಃಖ ಅಂದರು, ಬಂಧ ಅಂದರು ಒಂದೇ. ಆದರೆ ಇದುವರೆಗೆ ಬಂಧ ದುಃಖ ಅನ್ನೋ ಶಬ್ದದಿಂದ ಕರೆದ ಈ ಪ್ರಪಂಚವನ್ನು ಇಲ್ಲಿ ಹೊಸ ಒಂದು ಶಬ್ದದಿಂದ ಕರೆದಿದ್ದಾರೆ. ಯಾವುದೋ ಶಬ್ದ ವ್ಯಾವಹಾರಿಕ, ಆ ಶಬ್ದವನ್ನೇ ಕರೆದರು. ಬಂಧ ದುಃಖ ಅಂದರೆ ಕರಿಬೋದಿತ್ತಲ್ಲ, ಅಂದರೆ ವ್ಯವಹೃತಿ ಅನ್ನೋದಕ್ಕೆ ಪ್ರಮಾಣ ಅಂತ ಅರ್ಥ. ವ್ಯಾವಹಾರಿಕ ಅಂದರೆ ಪ್ರಮಾಣಕ್ಕೆ ವಿಷಯವಾದ ಪ್ರಮೇಯ. ಪ್ರಮಾಣವು ಸತ್ಯ, ವ್ಯವಹೃತಿಯು ಸತ್ಯ, ವ್ಯಾವಹಾರಿಕವು ಮಿಥ್ಯ, ಇದು ಸತ್ಯ ಇಲ್ಲ. ಪ್ರಮೇಯ ಇಲ್ಲ, ಪ್ರಮಾಣ ಸತ್ಯ ಅನ್ನೋದು ವ್ಯಾಹತ. ಆದ್ದರಿಂದ ಈ ವ್ಯಾಹತಿಯನ್ನು ತಿಳಿಸೋಕ್ಕೋಸ್ಕರ ದುಃಖ ಬಂಧ ಅನ್ನೋ ಶಬ್ದವನ್ನು ಬಿಟ್ಟು ವ್ಯಾವಹಾರಿಕ ಸತ್ಯ, ವ್ಯವಹೃತಿಯು ಸತ್ಯ, ಆದ್ದರಿಂದ ವ್ಯಾವಹಾರಿಕವು ಸತ್ಯ ಅಂತ ಆ ಶಬ್ದಕ್ಕೆ ಸಂಬಂಧಪಟ್ಟ ಶಬ್ದವನ್ನೇ ಬಳಸಿದ್ದಾರೆ. ಇನ್ನು ಮುಂದಿನ ಪ್ರಕರಣ ನಾನು ಬೆಳಿಗ್ಗೆ ಉಲ್ಲೇಖ ಮಾಡಿದಂತೆ ಕಥಕಥಾವಾದ. ಅಂದರೆ ಆಚಾರ್ಯರು ಅದ್ವೈತವಾದಕ್ಕೆ ಒಂದು ದೊಡ್ಡ ದೋಷವನ್ನು ಇದುವರೆಗೆ ಹೇಳಿದರು. ಅವರು ವಿಶ್ವ ಮಿಥ್ಯ ಅಂತ ಹೇಳಿಬಿಟ್ರೆ ಪ್ರಮಾಣಗಳೆಲ್ಲ ಮಿಥ್ಯ ಆಯಿತು. ಪ್ರಮಾಣಗಳು ಮಿಥ್ಯ ಆದರೆ ಅವರು ವಾದಿಗಳೇ ಅಲ್ಲ, ಅವರು ಕಥಾದಲ್ಲಿ ಭಾಗವಹಿಸುವ ಸಾಧ್ಯತೆ ಇಲ್ಲ. ಕಥೆಯಲ್ಲಿ ಭಾಗವಹಿಸಬೇಕಾದರೆ ಪ್ರಮಾಣಗಳನ್ನು ಸತ್ಯ ಅಂತ ಒಪ್ಪಬೇಕು, ಇದು ಆಚಾರ್ಯರು ಹೇಳಿದರು. ಇದನ್ನು ಆಚಾರ್ಯರ ನಂತರ ಶ್ರೀಹರ್ಷ ಅನ್ನೋ ಅದ್ವೈತವಾದಿ ತನ್ನ ಖಂಡನ ಕಾವ್ಯ ಅನ್ನೋ ಗ್ರಂಥದಲ್ಲಿ ಬಹಳ ತೀಕ್ಷ್ಣವಾಗಿ ಖಂಡನೆ ಮಾಡಿದ್ದಾರೆ. ಅದರ ವಿಮರ್ಶೆಯನ್ನು ಟೀಕಾಕೃತವಾದರು ಮಾಡಿದ್ದಾರೆ. ಅದನ್ನ ಕಥಕಥಾವಾದ ಅಂತ ಕರೀತಾರೆ. ಒಂದು ದೀರ್ಘವಾದ ಪ್ರಕರಣ ಅದು. ಅದು ನಾನು ಆಗಲೇ ಹೇಳಿದಂತೆ ಜಿಜ್ಞಾಸಾಧಿಕರಣದಲ್ಲಿ ಇರುವ ಎರಡು ಮೂರು ಕಬ್ಬಿಣದ ಕಡ್ಲೆಯಲ್ಲಿ ಒಂದು ಕಡೆ. ಆದ್ದರಿಂದ ಅದು ನಾವು ನೀವು ಇಬ್ಬರೇ ಏಕಾಂತದಲ್ಲಿ ಕೂತು ಇಬ್ಬರು ಪಾಠ ಹೇಳಿದ್ದರೂ ಕೂಡ ನಾಲ್ಕು ಸತ್ತು ಹೇಳಿದ್ರೆ ನಿಮ್ಗೆ ಅರ್ಥ ಆಗ್ಬೋದು ಅಷ್ಟೇ, ಓದ್ದವ್ರಿಗೆ ನಮ್ಮ ವಿದ್ಯಾರ್ಥಿಗಳಿಗೆ ಸಮಗ್ರವಾಗಿ. ಆದ್ದರಿಂದ ಶ್ರವಣಕ್ಕೆ ಪ್ರಾಧಾನ್ಯ ಕೊಟ್ಟರು. ಟೀಕಾಕೃತ್ಪಾದರು ಪ್ರಶ್ನೆಯೇ ಅರ್ಥವಾಗದೇ ಇದ್ದ ಶ್ರೀಹರ್ಷನ ಪೂರ್ವಪಕ್ಷವನ್ನು ಖಂಡನೆ ಮಾಡಿದ್ದಾರೆ ಅಂದರೆ ಅವರ ಬುದ್ಧಿಯ ತೀಕ್ಷ್ಣತೆ ಎಷ್ಟಿರ್ಬೋದು. ಇಷ್ಟು ಮಾತ್ರ ನಮ್ಮಲ್ಲಿ ಉಳ್ಕೊಂಡ್ರೆ ಈ ಪಾಠ ಸಾರ್ಥಕ ಆಗುತ್ತೆ. ಅದರ ಒಂದೊಂದು ಪಂಕ್ತಿ ಅರ್ಥ ತಿಳಿಯೋದು ತುಂಬ ದ್ವೇಷ ಸಾಧ್ಯ. ಆದ್ದರಿಂದ ಇದುವರೆಗಿನ ವೇಗದಿಂದ ಸ್ವಲ್ಪ ಅಧಿಕ ವೇಗದಿಂದ ಹೋಗ್ತಾರೆ. ಎಷ್ಟು ನಿಧಾನ ಮಾಡಿದ್ರೂ ಅದು ಒಂದೇ ಸತಿ ಅರ್ಥ ಆಗೋದು ಕಷ್ಟ ಇದೆ. ನಿಮ್ಮಲ್ಲಿ ಬುದ್ಧಿಮಟ್ಟ ಇಲ್ಲ ಅಂತ ನಾನು ಹೇಳೋದಲ್ಲ, ಇದೆ. ಕ್ರಮಬದ್ಧವಾಗಿ ಶಾಸ್ತ್ರಾಧ್ಯಯನ ಮಾಡಿದವರಿಗೂ ಕೂಡ ಒಂದ್ಸತಿ ಹೇಳಿದರೆ ಅರ್ಥವಾಗದ ವಿಷಯ ಅದು. ಆದ್ದರಿಂದ ಸ್ವಲ್ಪ ವೇಗವಾಗಿ ಆ ಪ್ರಕರಣವನ್ನು ನಾನು ಮುಂದುವರಿಸ್ತಾ ಹೋಗ್ತೇನೆ. ಅದು ಆಚಾರ್ಯರ ನಂತರದ ಕಾಲ, ಹಿಂದೆ ಅವರಿಬ್ಬರು ಮಧ್ಯದಲ್ಲಿ ಮೀಡಿಯಂ ರೇಟಲ್ಲಿ ಬರ್ತಾ ಇರ್ತಾರೆ. ಯದತ್ರೋಕ್ತಂ ಪ್ರಮಾಣಾದೀನಾಂ ಸತ್ವಂ ಯದಭ್ಯುಪೇಯಂ ಕಥಕೇನ ತತ್ಕಸ್ಯ ಹೇತೋಃ ಕಿಂ ವಾಗ್ವ್ಯವಹಾರಸ್ಯ ಪ್ರಮಾಣಾದಿಸತ್ತಾ ಅಭ್ಯುಪಗಮವ್ಯಾಪ್ತತ್ವೇನ ತದಭಾವೇ ಪ್ರವರ್ತಯಿತುಂ ಅಶಕ್ಯತ್ವಾ ಅಥ ಕಥ
ಪ್ರವರ್ತನೀಯ ವಾಕ್ವ್ಯವಹಾರಂ ಪ್ರತಿ ಹೇತುಭಾವ ಉತ ಲೋಕಸಿದ್ಧತ್ವಾ ಅಥವಾ ತದನಭ್ಯುಪಗಮಸ್ಯ ತತ್ವನಿರ್ಣಯ ವಿಜಯ ಅತಿಪ್ರಸಂಜಕತ್ವಾ. ಇವಾಗ ಆಚಾರ್ಯರು ಹೇಳಿರೋದು, ಅವನು ವಾದಕಥೆಯಲ್ಲಿ ಪಾಲ್ಗೊಳ್ಳಬೇಕಾದ್ರೆ ಪ್ರಮಾಣಾದಿಗಳ ಸತ್ವವನ್ನು ಗೊತ್ತಿರಲೇಬೇಕು ಅಂತ. ಇವಿಷ್ಟು ಶ್ರೀಹರ್ಷನ ಆಕ್ಷೇಪ ಏನಿದೆಯೋ, ಸಾಧಾರಣ ಒಂದು ಪತ್ರದಷ್ಟು ಆಕ್ಷೇಪ ಅವನಿದೆ. ಇದೆಲ್ಲ ಒಂದು ತಪ್ಪು ತಿಳುವಳಿಕೆಯಿಂದ ಬಂದಿರುವ ಆಕ್ಷೇಪ, ತುಂಬ ಸಿಲ್ಲಿ ಅಂತಾರೆ ಇದನ್ನು ಟೀಕಾಕರ್ತಾರೆ ಈ ಆಕ್ಷೇಪ. ಯಾಕೆಂದರೆ ಈಗಾಗಲೇ ಆಚಾರ್ಯರ ಮೂಲವನ್ನು, ಅದು ಸಾಧಕ ಅನುಮಾನ ಅಲ್ಲ, ಸಾಧನಾನುಮಾನ ಅಲ್ಲ, ಮತ್ತೆ ದೂಷಣಾನುಮಾನ ಅಂದರೆ ಅದಕ್ಕೆ ಇನ್ನೊಂದು ಹೆಸರು ತರ್ಕ. ಅಂದರೆ ಯದಿ ಪ್ರಮಾಣಾದೀನಿ ಸಂತಿ ನ ಸ್ಯುಃ ತರ್ಹಿ ವಾದಿತ್ವಂ ನ ಸ್ಯಾತ್. ಪ್ರಮಾಣಾದಿಗಳು ಸತ್ಯ ಅಲ್ಲ ಅಂದರೆ ನೀನು ವಾದಿ ಆಗಲಿಕ್ಕಿಲ್ಲ. ಈ ಕ್ರಮದಲ್ಲಿ ಆಚಾರ್ಯರು ಹೇಳಿದ್ದಾರೆ ಈ ದೂಷಣಾನುಮಾನ ರೀತಿಯಿಂದ, ಹೊರತು ಸಾಧನಾನುಮಾನ ಅಲ್ಲ. ಸಾಧನಾನುಮಾನ ಅಂದರೆ ಮಾಯಾವಾದಿಯು ವಾದಿ ಅಲ್ಲ, ಯಾಕೆಂದರೆ ಪ್ರಮಾಣಾದಿಗಳನ್ನು ಸತ್ಯಾಂತವನ್ನು ಒಪ್ಪಲಿಲ್ಲ. ಇದು ಸಾಧನಾನುಮಾನ. ಈ ಸಾಧನಾನುಮಾನದ ಟೈಪಲ್ಲಿ ಆಚಾರ್ಯರ ವಾಕ್ಯ ಶೈಲಿ ಇಲ್ಲ, ದೂಷಣಾನುಮಾನದ ಶೈಲಿಯಲ್ಲಿ ಇದೆ ಅಂತ ಟೀಕಾಕೃತ್ಪಾದರು ತೋರಿಸಿಕೊಟ್ಟಿದ್ದಾರೆ. ಆದರೆ ಶ್ರೀಹರ್ಷ ಆಕ್ಷೇಪ ಮಾಡಿದ್ದು ಇದು ಸಾಧನಾನುಮಾನ ಅಂತ ಭ್ರಮೆಯಿಂದ. ಅಲ್ಲಿಗೆ ಅವನ ಆಕ್ಷೇಪಕ್ಕೆ ಮೂಲಭೂತವಾದ ಬೇಸೇ ತಪ್ಪು. ಸೊ ಟೀಕಾಚಾರ್ಯ ಏನು ಮಾಡಿದ್ರು ಅಂದರೆ, ಇದು ನೀನು ಏನು ದೋಷ ಹೇಳಿದ್ಯೋ ಸಾಧನಾನುಮಾನ ಅಂತ ಭ್ರಮಿಸಿಕೊಂಡು, ಇದು ಸಾಧನಾನುಮಾನ ಅಲ್ಲ, ಇದು ತರ್ಕ. ನೀನು ಹೇಳಿದ ಗೋಪುರ, ಕಟ್ಟಿದ ಗೋಪುರ ಎಲ್ಲ ಜರ್ರ ಅಂತ ಜಾರಿದೆ. ಇಷ್ಟೇ ಟೀಕಾಕೃತ್ಪಾದರು ಮಾಡಿದರು. ಇಲ್ಲಿ ಅವನು ಶ್ರೀಹರ್ಷ ಮಾಡಿರುವ ಆಕ್ಷೇಪ ಏನು ಅಂದರೆ, ವಾದಿ ಆಗಬೇಕಾದ್ರೆ ಪ್ರಮಾಣಾದಿಗಳು ಸತ್ಯ ಅಂತ ಒಪ್ಪಿರಬೇಕು ಅಂತ ನೀವು ಒತ್ತಾಯ ಮಾಡ್ತಾ ಇದ್ದೀರಿ. ಯಾಕೆ ಒಪ್ಪಬೇಕು ಅಂತ ಹೇಳ್ತಾರೆ. ಯಾಕೆ ಒಪ್ಪಬೇಕು ನೋಡಿ, ಉದಾಹರಣೆಗೆ ಧೂಮ ಇದೆ ಅಂತಾದ ಮೇಲೆ ಒಂದು ಇರಲೇಬೇಕು. ಧೂಮ ಏನು? ವ್ಯಾಪ್ಯ. ಒಂದು ವ್ಯಾಪಕ, ವ್ಯಾಪ್ಯ ಇದ್ದ ಮೇಲೆ ವ್ಯಾಪಕ ಇರಲೇಬೇಕು. ಹಾಗೆ ವಾದ ಮಾಡ್ತಾ ಇದ್ದಾನೆ ಅಂದ ಮೇಲೆ ಪ್ರಮಾಣಾದಿಗಳ ಸತ್ತ ಇರಲೇ. ಯಾವುದು ವ್ಯಾಪ್ಯ, ಯಾವುದು ವ್ಯಾಪಕ ಹೇಳಿ? ವಾದ ಮಾಡ್ತಾ ಇದ್ದಾನೆ ಅಂದರೆ ಪ್ರಮಾಣಾದಿಗಳು ಸತ್ಯ ಆಗಿರಲೇಬೇಕು. ಧೂಮ ಇದೆ ಅಂದರೆ ಒನ್ನಿ ಇರಲೇಬೇಕು. ಯಾವುದು ವ್ಯಾಪ್ಯ, ಯಾವುದು ವ್ಯಾಪಕ? ಅದು ಬಿಡಿ, ಇಲ್ಲಿ ವಾದಿತ್ವ ವಾಗ್ವ್ಯವಹಾರ. ಆ ವಾದಿತ್ವ ವಾಗ್ವ್ಯವಹಾರ ಇದಕ್ಕೆಲ್ಲ ಒಂದೇ ನೀನು. ವಾಗ್ವ್ಯವಹಾರ ಅಂದರೆ ಚರ್ಚೆ. ಚರ್ಚೆ ಮಾಡಬೇಕಾದ್ರೆ ಪ್ರಮಾಣಗಳು ಸತ್ಯ ಆಗಿರಲೇಬೇಕು. ಚರ್ಚೆ ಅನ್ನೋದು ವ್ಯಾಪ್ಯ, ಪ್ರಮಾಣ ಸತ್ತ ವ್ಯಾಪಕ. ಚರ್ಚೆ ಇದೆ ಅಂದರೆ ಪ್ರಮಾಣ ಸತ್ಯ ಆಗಿರಲೇಬೇಕು ಅಂತ ನೀವು ವ್ಯಾಪ್ಯ ವ್ಯಾಪಕ ಭಾವ ಇರೋದ್ರಿಂದ, ಇದು ಇರೋದ್ರಿಂದ ಇದು ಇರಲೇಬೇಕು ಅಂತ ಒತ್ತಾಯ ಮಾಡ್ತಿದ್ದೀರೋ? ಫಸ್ಟ್ ಪ್ರಶ್ನೆ. ನಾಲ್ಕು ಪ್ರಶ್ನೆ ಮಾಡ್ತಾನೆ. ಎರಡನೇ ಪ್ರಶ್ನೆ, ಇದಕ್ಕೆ ಇದು ಕಾರಣ. ಯಾವುದಕ್ಕೆ? ಇದು ಒಂದು ಕೂಡಲೇ ಯುಗಾಪವಾದ ವ್ಯವಹಾರ ಚರ್ಚೆ. ಚರ್ಚೆಗೆ ಪ್ರಮಾಣ ಸತ್ಯ ಆಗಿರೋದು ಕಾರಣ. ಕಾರ್ಯ ಇದೆ, ಚರ್ಚೆ ಇದೆ, ಏನಿರಬೇಕು? ಕಾರ್ಯ ಇದ್ಮೇಲೆ ಕಾರಣ ಇದೆ. ನೆನ ಒದ್ದೆ ಆಗಿದೆ, ಒದ್ದೆ ಆಗಿದ್ದಂದರೆ ಯಾರಾದರೂ ನೀರು ಹಾಕಿರಲೇ. ಕಾರ್ಯ ಇದ್ದ ಮೇಲೆ ಕಾರಣ ಇದೆ. ಇಲ್ಲಿ ಕಾರ್ಯ ಯಾವುದು? ಚರ್ಚೆ, ವಾಗ್ವ್ಯವಹಾರ ಅದಿದೆ, ಅದನ್ನ ಪ್ರಮಾಣ ಸತ್ಯ ಆಗಿರಲೇ. ಮೊದಲನೇದು ಇದು ವ್ಯಾಪ್ಯ, ಇದು ವ್ಯಾಪಕ, ಆದ್ದರಿಂದ ಇದು ಇದ್ದ ಮೇಲೆ ಇದು ಇರಲೇಬೇಕು.
ಎರಡನೇದು ಇದು ಕಾರ್ಯ ಇದು ಕಾರಣ, ಆದ್ದರಿಂದ ಇದು ಇದ್ಮೇಲೆ ಇದು ಇರಲೇಬೇಕು ಅಂತೀರೋ, ಎರಡನೇ ಪ್ರಶ್ನೆ. ಮೂರನೇದು ಲೋಕ ಸಿದ್ಧತ್ವ, ಲೋಕದಲ್ಲಿ ಈ ವಾಡಿಕೆ ಬಂದಿದೆ, ವಾದ ಮಾಡಬೇಕಾದ್ರೆ ಪ್ರಮಾಣವನ್ನು ಸತ್ಯ ಅಂತ ಒಪ್ಪಿರಬೇಕು. ಆದ್ದರಿಂದ ಇಲ್ಲಿ ಚರ್ಚೆ ನಡೀತಾ ಇದೆ ಅಂದರೆ ಲೋಕದ ವ್ಯವಹಾರಕ್ಕೆ ಅನುಗುಣವಾಗಿ ಪ್ರಮಾಣಗಳು ಸತ್ಯ ಅಂತ ಒಪ್ಪೇ ಇದೆಯಾ ಅಂತ. ಈ ಕಾರಣದಿಂದ ಪ್ರಮಾಣಗಳನ್ನು ಒಪ್ಪಿದ್ದಾನೆ ಅಂತ ನೀವು ಪ್ರೂವ್ ಮಾಡ್ತೀರೋ. ಮೂರನೇದು ಪ್ರಮಾಣಾದಿಗಳು ಸತ್ಯ ಅಂತ ಒಪ್ಪದೇ ವಾದ ಮಾಡಿದಲ್ಲಿ ಫಲ ಅತಿ ಪ್ರಸಂಜಕ. ಫಲ ಅತಿ ಪ್ರಸಂಜಕ ಅಂದರೆ ಕಥೆಯ ವಾದದ ಫಲ ತತ್ವ ನಿರ್ಣಯ, ವಾದದ ಫಲ ತತ್ವ ನಿರ್ಣಯ. ಜಲ್ಪ ವಿದಂಡಗಳ ಫಲ ವಿಜಯ, ವಾದದ ಫಲ ತತ್ವ ನಿರ್ಣಯ. ಪ್ರಮಾಣವು ಸತ್ಯ ಅಂತ ಒಪ್ಪದ ಹೊರತು ವಾದದ ಈ ಫಲ ಯಾರಿಗೆ ಅಂತ ನಿರ್ಣಯ ಆಗಲ್ಲ. ಆದ್ದರಿಂದ ಪ್ರಮಾಣಾದಿಗಳನ್ನು ಸತ್ಯ ಅಂತ ಒಪ್ಪಬೇಕು. ಹೀಗೆ ನಾಲ್ಕು ಪ್ರಶ್ನೆಗಳನ್ನು ಮಾಡಿದ. ನಾವು ವಾದ ಮಾಡ್ತಾ ಇದ್ದೇವೆ, ಆದ್ದರಿಂದ ಪ್ರಮಾಣಗಳು ಸತ್ಯ ಅಂತ ಒಪ್ಪಿರಲೇಬೇಕು ಅಂತ ನೀವು ಒತ್ತಾಯ ಮಾಡಲಿಕ್ಕೆ ಕಾರಣ ಇದು ವ್ಯಾಖ್ಯ, ಇದು ವ್ಯಾಪಕ, ಆದ್ದರಿಂದ ಇದನ್ನು ಒಪ್ಪಿದ ಮೇಲೆ ಇದು ಇರಲೇಬೇಕು ಅಂತ. ಇದು ಕಾರ್ಯ, ಇದು ಕಾರಣ, ಆದ್ದರಿಂದ ಇದಿರೋದ್ರಿಂದ ಇದು ಇರಲೇಬೇಕು ಅಂತ ಹೇಳಿದರು. ಅಥವಾ ಲೋಕದಲ್ಲಿ ಬಂದ ವಾಡಿಕೆಗೆ ಅನುಗುಣವಾಗಿ ವ್ಯವಹಾರ ಮಾಡ್ತಾ ಇದ್ದಾನೆ ಅಂದರೆ ಪ್ರಮಾಣಾದಿಗಳು ಸತ್ಯ ಅಂತ ಒಪ್ಪೇ ಇರ್ತಾನೆ ಅಂತ ಲೋಕ ಪ್ರಮಾದಕ್ಕೆ ಅನುಗುಣವಾಗಿ ಇದನ್ನು ನಮ್ಮ ಮೇಲೆ ಹೇಳ್ತಾ ಇದ್ದರು. ಅಥವಾ ಇದನ್ನು ಒಪ್ಪದ ಹೊರತು ವ್ಯವಹಾರದ ವಾದದ ಫಲ ಏನಿದೆಯೋ ತತ್ವ ನಿರ್ಣಯ, ಅದು ಯಾರಿಗೆ ಅಂತ, ಯಾವ ತತ್ವ ನಿರ್ಣಯ ಆಯಿತು ಅಂತ ವಿಷಯ ಮಾಡಲಿಕ್ಕೆ ಬರಲ್ಲ. ಅದಕ್ಕೋಸ್ಕರ ಇದನ್ನು ಒಪ್ಪಬೇಕು ಅಂತ ಒತ್ತಾಯ ಮಾಡಿದ್ರು. ಹೀಗೆ ನಾಲ್ಕು ಪ್ರಶ್ನೆಗಳನ್ನು ಮಾಡಿಕೊಂಡ ಮೊದಲು ಆರಂಭದಲ್ಲಿ. ಆ ಮೊದಲನೇ ಪ್ರಶ್ನೆಯಲ್ಲಿ ಮತ್ತೆ ಉಪ ಪ್ರಶ್ನೆ ಮಾಡಿಕೊಡ್ತಾನೆ. ಮೊದಲನೇ ಪ್ರಶ್ನೆ ಏನು? ಇದು ವ್ಯಾಖ್ಯ ವ್ಯವಹಾರವು, ಇಲ್ಲಿ ವಾಕ್ವ್ಯವಹಾರ, ವಾದ ಚರ್ಚೆ ಅನ್ನೋದನ್ನ ಈ ಒಂದು ಟೆಕ್ನಿಕಲ್ ವರ್ಡಿಂದ ಕರೀತಾರೆ ವಾಕ್ವ್ಯವಹಾರ. ವಾಕ್ವ್ಯವಹಾರವು ವ್ಯಾಖ್ಯ, ಪ್ರಮಾಣ ಸತ್ತಾಭ್ಯುಪಗಮವು ವ್ಯಾಪಕ. ಪ್ರಮಾಣ ಕಡೆಗೆ ಸತ್ತಾವನ್ನು ಅಭ್ಯುಪಗಮ ಅಂದ್ರೆ ಒಪ್ಪು, ಇದು ಮೊದಲನೇ ಪಕ್ಷ. ಅದರಲ್ಲಿ ಅವಾಂತರ ಪಕ್ಷಗಳನ್ನು ಮಾಡ್ತಾರೆ ನೋಡ್ರಿ. ಆಚೇತಿ ಕಿಂ ವ್ಯವಹಾರ ಮಾತ್ರಂ ಪ್ರಮಾಣಾದಿ ಸತ್ತಾಭ್ಯುಪಗಮ ವ್ಯಾಪ್ತಂ ಉತ ಸಾಧನ ಬಾಧನ ಕ್ಷಮ ವ್ಯವಹಾರ. ವ್ಯವಹಾರವು ವ್ಯಾಪ್ಯ, ಸತ್ತಾಭ್ಯುಪಗಮವು ವ್ಯಾಪಕ. ವ್ಯವಹಾರ ಅಂದರೆ ನಡೆಸುವ ಚರ್ಚೆ, ಯಾವ ಚರ್ಚೆಯಾಗಲಿ ಇದು ಬೇಕು ಅಂತ ಒತ್ತಾಯ, ಅಥವಾ ಒಳ್ಳೆ ಚರ್ಚೆ ಆಗಬೇಕಾದ್ರೆ ಇದು ಬೇಕು ಅಂತ. ಸೊ ವ್ಯಾಪ್ತ ಅನ್ನೋ ಪಕ್ಷದಲ್ಲಿ ಮತ್ತೆ ಎರಡು, ಯಾವುದೇ ವ್ಯವಹಾರಗಳಾಗಲಿ, ಅದು ಅಜ್ಞರು ಮಾಡಿರಲಿ ಮೂರ್ಖರು ನಡೆಸಲಿ, ಆ ಚರ್ಚೆಗೆ ಇದು ಬೇಕೇ ಬೇಕು ಅಂತ ಹೇಳ್ತೀರೋ, ಅಥವಾ ಒಳ್ಳೆಯ ಸರಿಯಾದ ತತ್ವ ನಿರ್ಣಯವನ್ನು ಮಾಡುವ ಜ್ಞಾನಿಗಳು ಮಾಡುವ ವ್ಯವಹಾರದಲ್ಲಿ ಇದು ಬೇಕು ಅಂತ ಹೇಳ್ತೀರೋ? ಎರಡು ಪ್ರಶ್ನೆ. ನ ಪ್ರಥಮ ಅನಭ್ಯುಪಗಚ್ಚತೋಪಿ ಚಾರ್ವಾಕ ಮಾಧ್ಯಮಿಕಾದೇಹಿ ವಾಗ್ವಿತ್ತರಾಣಾಂ ಪ್ರತೀಯಮಾನತ್ವೇನ ವ್ಯವಿಚಾರ. ಯಾವುದೇ ವ್ಯವಹಾರ ಆಗಲಿ ಪ್ರಮಾಣ ಸತ್ಯ ಅಂತ ಒಪ್ಪೇ ಇರ್ತಾರೆ. ಈ ರೂಲ್ಸನ್ನು ಮಾಡಿದ್ರೆ ತಪ್ಪು. ಯಾವುದೇ ವ್ಯವಹಾರ ಅಂದರೆ ಚಾರ್ವಾಕರು ಚರ್ಚೆ ನಡೆಸ್ತಾ ಇದ್ದಾರೆ, ಪ್ರಮಾಣವು ಸತ್ಯ ಅಂತ ಒಪ್ಪೇ ಇದ್ದಾರೆ, ಅವರು ಪ್ರತ್ಯಕ್ಷ ಬಿಟ್ಟರೆ ಉಳಿದಿದ್ದು ಪ್ರಮಾಣವೇ ಇಲ್ಲ ಅಂತಾರೆ. ಮಾಧ್ಯಮಿಕರು ಅಂದರೆ ಶೂನ್ಯವಾದಿಗಳು ಚರ್ಚೆ ನಡೆಸ್ತಾರೆ, ಅವರು ಪ್ರಮಾಣವು ಸತ್ಯ ಅಂತ ಒಪ್ಪಿರ್ತಾರೆ, ಯಾಕೆ ಶೂನ್ಯವಾದಿಗಳು ಅವರು. ಅಂದರೆ ಯಾವುದೇ ವ್ಯವಹಾರ ಆಗಲಿ ಆ ವ್ಯವಹಾರ ನಡೀಬೇಕಾದ್ರೆ ಪ್ರಮಾಣವು ಸತ್ಯ ಅಂತ ಒಪ್ಪಿರಬೇಕು ಅನ್ನೋ ಕಂಡೀಷನ್ಸ್ ಇಲ್ಲಿ ಹೋಯ್ತು. ಅದನ್ನು ವ್ಯಭಿಚಾರ ಅಂತ ಕರೀತೀವಿ, ವ್ಯಭಿಚಾರ. ತಸೈವ ಅನಿಷ್ಪತ್ತೌ ಭವತಃ ಸನ್ನಿರಾಸ ಪ್ರಯಾಸ
ಅನುಪಪತ್ತೇ ಅಸ್ಯಾಪಿ ಪಕ್ಷತ್ವೇ ಬಾಧಃ. ಚಾರ್ವಾಕರು ಬೌದ್ಧರು ಇಂಥ ಚರ್ಚೆಯನ್ನೇ ನಡೆಸಲ್ಲ ಅಂತ ನೀನು ಹೇಳೋದಾದ್ರೆ, ನಡೆಸಲ್ಲ ಅಂದರೆ ಅವ್ರನ್ನ ಯಾಕೆ ಖಂಡನೆ ಮಾಡ್ತೀನಿ? ನೀನು ಖಂಡನೆ ಮಾಡ್ತೀನಿ ಅಂದರೆ ಅವ್ರ ಜೊತೆ ವಾಗ್ವಾದಕ್ಕೆ ಇಳಿಯುತ್ತೀನಿ. ಏವಂಚ ಅವರು ಚರ್ಚೆಯಲ್ಲಿ ಭಾಗವಹಿಸಿದ್ದಾರೆ, ಪ್ರಮಾಣವನ್ನು ಸತ್ಯ ಅಂತ ಒಪ್ಪಿದ್ದಾರೆ ಅನ್ನೋ ಕಂಡೀಷನ್ ಇಲ್ಲ. ಇಲ್ಲ, ಅವರನ್ನೂ ಈ ಇದರಲ್ಲಿ ಸೇರಿಸ್ಕೋತೇವೆ. ಮಾಯಾವಾದಿಗಳು, ಬೌದ್ಧರು, ಚಾರ್ವಾಕರು ಇವರೆಲ್ಲ ಚರ್ಚೆ ನಡೆಸ್ತಾ ಇದ್ದಾರೆ, ಅದರಿಂದ ಪ್ರಮಾಣವನ್ನು ಸತ್ಯ ಅಂತ ಒಪ್ಪಿದ್ದಾರೆ ಅಂತಂದರೆ ಒಪ್ಪಿದ್ದಾರೆ ಅವರು, ಅದನ್ನ ಬಾಧ. ಒಪ್ಪಿದ್ದಾರೆ ಅಂತ ಅವರನ್ನು ಸೇರಿಸಿಕೊಂಡು ಹೇಳಿದರೆ ಒಪ್ಪಿಲ್ಲ ಅನ್ನೋರು ಎಲ್ಲರಿಗೂ ಗೊತ್ತಾದ್ರಿಂದ ಪ್ರತ್ಯಕ್ಷ ಬಾಧ. ಅಲ್ಲ, ಬೌದ್ಧರು ಪ್ರತ್ಯಕ್ಷ ಅನುಮಾನ ಆಗಮವನ್ನು ಪ್ರಮಾಣ ಕೊಡ್ತಾರೆ, ಆದರೆ ಶೂನ್ಯವಾದಿಗಳು ಅವರು ಮಾಯಾವಾದಿಗಳ ಥರ. ಮಾಯಾವಾದಿಗಳು ಅಂತಾರೆ ನಮ್ಮ ಮೂರು ಪ್ರಮಾಣ ಅಂತ, ಆದರೆ ಮೂರು ಪ್ರಮಾಣಗಳು ಸುಳ್ಳು ಅಂತಾರೆ. ಹಾಗೆ ದ್ವಿತೀಯೇ ಬಾಧತಾದವತ್ಯಂ ಮಮ ಸತ್ತಾನಕೃಪಗಮಸ್ಯ ಅನುಭವ ಸಿದ್ಧತ್ವ. ಎರಡನೇದ್ದು, ಮೊದಲನೇದ್ದು ಯಾವುದೇ ವ್ಯವಹಾರ ಆಗಲಿ ಅಲ್ಲಿ ಪ್ರಮಾಣ ಸತ್ಯ ಅಂತ ಒಪ್ಪಿದ್ದಾರೆ ತಪ್ಪು. ಆದರೆ ಎರಡನೇ ಪಕ್ಷ ಸಾಧನ ಬಾಧನ ಕ್ಷಮ ವ್ಯವಹಾರವು ಪ್ರಮಾಣ ಸತ್ತಾಪೂರ್ವಕ ಆಗಿರುತ್ತದೆ. ಅಂದರೆ ಆಗಿಲ್ಲ, ನಮಗೂ ನಿಮಗೂ ವ್ಯವಹಾರ ನಡೀತಾ ಇದೆ ವಾದ. ಇದು ಸಾಧನ ಬಾಧನ ಕ್ಷಮ ಅಂತೀಯೋ ಇಲ್ಲ ಅಂತೀಯೋ? ಇಲ್ಲ ಅಂದರೆ ದ್ವೈತಾದ್ವೈತದ ಚರ್ಚೆ ಸಾಧನ ಕ್ಷಮ ಅಲ್ಲ ಅಂತ ನೀನೇ ಒಪ್ಕೊಂಡ್ರೆ ನಮ್ಮ ಮಿಥ್ಯಾತ್ವ ಹಿಚ್ಚ ಆಯ್ತು ಅಂತ. ಅದನ್ನ ಸಾಧನ ಬಾಧನ ಕ್ಷಮ ವ್ಯವಹಾರ ನಂಬಿಬ್ಬರ ಮಧ್ಯದಲ್ಲಿ ನಡೆಯುವಂಥದ್ದು. ಇಲ್ಲಿ ಪ್ರಮಾಣವನ್ನು ಸತ್ಯ ಅಂತ ಒಪ್ಪಿಕೊಂಡಿದೆ ಅಂತಂದರೆ ನಾನು ಒಪ್ಕೊಂಡಿಲ್ವಲ್ಲ. ಅದನ್ನ ದ್ವಿತೀಯೇ ಬಾಧ ಬಾಧವತ್ಯಂ ಮಮ ಸತ್ತ ಅನಭ್ಯುಪಗಮತ್ಯ ಅನುಭವ ಸಿದ್ಧತ್ವ. ಪ್ರಮಾಣಗಳು ಸತ್ಯ ಅಲ್ಲ ಅಂತ ನಾನು ಒಪ್ಕೊಂಡಿದ್ದೆ, ನನಗೆ ಅನುಭವ ಸಿದ್ಧ. ಹೇತುಶ್ಚತವ ಅಸಿದ್ಧ. ನೋಡಿ, ಹೇತು ಏನು? ಮಾಯಾವಾದಿ ತತ್ವವಾದಿ ವ್ಯವಹಾರ ಪ್ರಮಾಣ ಸತ್ತಾಭ್ಯುಪಗಮ ಪೂರ್ವಕ. ನಮ್ಮಿಬ್ಬರ ಮಧ್ಯೆ ನಡೆಯುವ ವ್ಯವಹಾರ ಪ್ರಮಾಣವು ಸತ್ಯ ಅಂತ ಒಪ್ಪಿಕೊಂಡು ಹೊರಟಿದೆ. ಇಬ್ಬರೂ ಸತ್ಯ ಅಂತ ಒಪ್ಪಿಕೊಂಡು ಇದು ನಡೀತಾ ಇದೆ. ಯಾಕೆ ಅಂದರೆ ಇದು ಸಾಧನ ಬಾಧನ ಕ್ಷಮ ವ್ಯವಹಾರ. ಈ ಚರ್ಚೆಯಿಂದ ಒಂದು ಪಕ್ಷದ ಸಾಧನೆ ಆಗುತ್ತೆ, ಒಂದು ಪಕ್ಷದ ಬಾಧನೆ ಆಗುತ್ತೆ. ಯಾರನ್ನು ಹೇಳ್ತಾ ಇದೆ? ಮಾಯಾವಾದಿಗಳಿಗೂ ತತ್ವವಾದಿಗಳ ಮಧ್ಯದಲ್ಲಿ ನಡೆಯುವ ಅದ್ವೈತವಾದಿ ಮಾಡುವ ಚರ್ಚೆ. ಅದು ಸಾಧನ ಬಾಧನ ಕ್ಷಮ ಅಂತ ಒಪ್ತೀರ ನೀವು? ಅದು ಸಾಧನ ಕ್ಷಮ ಅಂದರೆ ಅವನೇನು ಸಾಧನೆ ಮಾಡ್ತಾನೆ? ವಿಶ್ವಂ ಮಿಥ್ಯ ಅಂತ ಸಾಧನೆ ಮಾಡ್ತಾನೆ. ವಿಶ್ವಂ ಮಿಥ್ಯ ಅಂತ ಸಾಧನೆ ಮಾಡೋದು ಕ್ಷಮ ಸಮರ್ಥ ಆಗಿದೆ ಅಂದರೆ ನೀವು ವಿಶ್ವಮಿಥ್ಯ ಅಂತ ಒಪ್ಪಿದ್ದೀರಿ ಅಂತ. ಬಾಧನ ಕ್ಷಮ ಅಂದರೆ ಅವನು ಏನನ್ನು ನಿರಾಕರಣೆ ಮಾಡ್ತಾನೆ? ವಿಶ್ವ ಸತ್ಯ ಅನ್ನೋದನ್ನು ನಿರಾಕರಣೆ ಮಾಡ್ತಾನೆ. ಅದು ಬಾಧನ ಕ್ಷಮ ಅಂತ ಒಪ್ಪಿದ್ರೆ ವಿಶ್ವ ಸತ್ಯತ್ವವನ್ನು ನಿರಾಕರಣೆ ಮಾಡೋದಕ್ಕೆ ಸಮರ್ಥ ಆಗಿದೆ ನನ್ನ ವ್ಯವಹಾರ ಅಂತ ನೀವು ಒಪ್ಪಿದಂತೆ. ಅಲ್ಲಿಗೆ ನಮ್ಮ ವಿಶ್ವ ಮಿಥ್ಯಾತ್ವ ಸಿದ್ಧಾಂತವನ್ನು ಒಪ್ಪಿ ವಿಶ್ವ ಸತ್ಯತ್ವ ಸಿದ್ಧಾಂತ ನೀವು ಕೈಬಿಟ್ಟಂತೆ ಆದೀತು. ಇದನ್ನ ಈ ಹೇತು ನೀವು ನಮ್ಮ ವ್ಯವಹಾರದಲ್ಲಿ ಒಪ್ಪಿಲ್ಲ, ಆದ್ದರಿಂದ ಪಕ್ಷದಲ್ಲಿ ಹೇತು ಇಲ್ಲ, ಆದ್ದರಿಂದ ಇದು ಅಸಿದ್ಧಿ. ಹೇತುಶ್ಚತವ ಅಸಿದ್ಧ ಸಿದ್ಧತ್ವೇವ ಸಿದ್ಧಂ ಮಮ ಸಮೀಹಿತಂ ವ್ಯತಿರೇಕೇ ಚ ಸದ್ವಚನಾಭಾಸಲಕ್ಷಣಯೋಗಿತ್ವಂ. ಸದ್ವಚನಾಭಾಸ ಲಕ್ಷಣ ಯೋಗಿತ್ವಂ ಉಪಾಧಿ ಯತಃ ಅಭ್ಯುಪಗಮ್ಯಾತಿ ಪ್ರಮಾಣಸತ್ತಾಂ ಪ್ರವರ್ತಿತಾಃ ಮತಾಂತರಾನುಸಾರಿಭಿಃ ವ್ಯವಹಾರಾಃ ಅಭ್ಯುಪಗತ ಪ್ರಮಾಣಾದಿ ತತ್ವೈಃ ಮತಾಂತರ ಅನುಸಾರಿಭಿಃ ಅಪರೈಃ ಸಾಧನಾದಿ ಅಕ್ಷಮಾಃ
ಇತಿ ಕಥ್ಯಂತೆ ಕೇನ ಜ್ಞಾಯತೆ ವ್ಯವಹಾರಸ್ಯ ಸಾಧನಾದಿ ಅಕ್ಷಮತಾಯಾಂ ಸದ್ವಚನಾಭಾಸ ಲಕ್ಷಣ ಯೋಗಿತ್ವಮೇವ ಪ್ರಯೋಜಕಂ ನತು ಸತ್ತಾನಕೃಪಗಮಃ ವ್ಯತಿರೇಕೇಚ. ಅಂದರೆ ಮಾಯಾವಾದಿಗಳ ವ್ಯವಹಾರವು ಸಾಧನ ಬಾಧನ ಕ್ಷಮ ಅಲ್ಲ. ಯಾಕೆ ಅಂದರೆ ಪ್ರಮಾಣವನ್ನು ಸತ್ಯ ಅಂತ ಅವರು ಒಪ್ಪಿಲ್ಲ. ಒಂದು ವೇಳೆ ಹೀಗೆ ಇದನ್ನು ವ್ಯತಿರೇಕ ಅನುಮಾನ ಅಂತ ಕರೀತಾರೆ, ಇಲ್ಲ ಇಲ್ಲ ಅಂತ ಹೇಳುವ ಅನುಮಾನ ಇದೆ. ಅಂದರೆ ಮಾಯಾವಾದಿಗಳ ಈ ವಾದ ಯಾವುದೇ ವಿಷಯವನ್ನು ಸಾಧನೆ ಮಾಡಲಿಕ್ಕಾಗಲಿ ಯಾವುದೇ ವಿಷಯವನ್ನು ನಿರಾಕರಣೆ ಮಾಡೋದಕ್ಕಾಗಲಿ ಸಮರ್ಥ ಅಲ್ಲ. ಯಾಕೆ ಅಂದರೆ ಪ್ರಮಾಣವನ್ನು ಸತ್ಯ ಅಂತ ಒಪ್ಪಿಕೊಂಡು ಮಾಡಿದ ವಾದ ಇದಲ್ಲ. ಸರಿಯ ರೀಸನ್ ತಪ್ಪು. ಒಂದು ವ್ಯವಹಾರ, ಒಂದು ವಾದ, ಒಂದು ಪಕ್ಷವನ್ನು ಸಾಧನೆ ಮಾಡಲಿಕ್ಕೆ, ಒಂದು ಪಕ್ಷವನ್ನು ನಿರಾಕರಣೆ ಮಾಡಲಿಕ್ಕೆ ಯಾಕೆ ಸಮರ್ಥ ಆಗೋದಿಲ್ಲ ಅಂದರೆ ಅವನು ಕೂಡಿದ ವಾದದಲ್ಲಿ ಏನೋ ದೋಷ ಇದೆ. ದೋಷ ಇರೋದರಿಂದ ಅದು ಸಾಧನ ಬಾಧನ ಅಕ್ಷಮ ಹೊರತು ಪ್ರಮಾಣವನ್ನು ಸತ್ಯ ಅಸತ್ಯ ಅಂತ ಒಪ್ಪಲಿಲ್ಲ ಅನ್ನೋ ಕಾರಣದಿಂದ ಅವನ ವಾದ ವ್ಯರ್ಥ ಆಗ್ತದೆ ಅಂತ ಹೇಳಕ್ಕೆ ಬರಲ್ಲ. ವಾದ ವ್ಯರ್ಥವಾಗೋದಕ್ಕೆ ಕಾರಣ ಏನು? ಸದ್ವಚನಾಭಾಸ ಲಕ್ಷಣ ಯೋಗಿತ್ವ. ಸದ್ವಚನಾಭಾಸ ಅಂದರೆ ವಚನ ದೋಷ, ಮನುಷ್ಯಾಭಾಸ ಅಂದರೆ ಮನುಷ್ಯನ ಥರ ಇರುವ ಬೊಂಬೆ ಅಂತರ್ಥ, ಮನುಷ್ಯ ಅಲ್ಲ ಅಂತರ್ಥ. ಸದ್ವಚನಾಭಾಸ ಅಂದರೆ ಸದ್ವಚನ ಅಂದರೆ ಸರಿಯಾದ ಮಾತು, ಸದ್ವಚನಾಭಾಸ ಅಂದರೆ ತಪ್ಪು ಮಾತು. ಸದ್ವಚನಾಭಾಸ ಲಕ್ಷಣ ಅಂದರೆ ವಚನದಲ್ಲಿರುವ ದೋಷಗಳು. ಈ ದೋಷಗಳು ವಾದವು ಸಮರ್ಥವಾಗೋದೇ ಆಗದೇ ಇದಕ್ಕೆ ಕಾರಣ ಹೊರತು ಪ್ರಮಾಣ ಸತ್ಯ ಅಂತ ಒಪ್ಪಿಲ್ಲ ಅನ್ನೋದು ವಾದವು ತೊಳ್ಳಾಗಲಿಕ್ಕೆ ಕಾರಣ ಆಗಲ್ಲ. ಯಾಕೆಂದರೆ ಅದಕ್ಕೆ ಅವನು ಉದಾಹರಣೆ ಕೊಡ್ತಾನೆ. ಇವಾಗ ನೈಯಾಯಿಕರು ದ್ವೈತಿಗಳು ವಾದ ಮಾಡ್ತಾ ಇದ್ದಾರೆ, ಈ ವಾದ ಸಾಧನ ಬಾಧನ ಕ್ಷಮ ಆಗಿದೆಯೋ ಇಟ್ಕೋಬೇಕು. ನೈಯಾಯಿಕರ ವಾದ ನಿಮ್ಮುಂದೆ ಅವರು ಏನು ಹೇಳ್ತಾರೆ ಅಂದರೆ ಪರಮಾತ್ಮನಲ್ಲಿರುವ ಗುಣಗಳು ಕೇವಲ ಎಂಟೆ ಅಂತಾರೆ. ಅವರು ಸಾಧನೆ ಮಾಡ್ತಾರೆ, ಅದು ಸಾಧನ ಕ್ಷಮ ಅಂತಿರೋ ಇಲ್ಲ ಅಂತಿರೋ ಇಲ್ಲ ಅಂತೀರಿ. ಯಾಕೆ? ಅವರು ಪ್ರಮಾಣವನ್ನು ಸತ್ಯ ಅಂತ ಒಪ್ಪಿಲ್ಲ, ಒಪ್ಪಿಲ್ವಾ? ಒಪ್ಪಿದ್ದಾರೆ. ಆದರೂ ಅದು ಸಾಧನ ಕ್ಷಮ ಅಲ್ಲ. ಯಾಕೆ ಹೇಳಿ? ಅವರ ಆ ವಾದದಲ್ಲಿ ದೋಷ ಇದೆ. ಅಲ್ಲಿಗೆ ಒಂದು ವಾದವು ಸಾಧನ ಕ್ಷಮ ಆಗದೇ ಇರಲಿಕ್ಕೆ ಕಾರಣ ದೋಷ ಹೊರತು ಪ್ರಮಾಣವು ಸತ್ಯ ಅಂತ ಒಪ್ಪದೇ ಇರೋದು ಅದಕ್ಕೆ ಕಾರಣ ಅಲ್ಲ. ಆದ್ದರಿಂದ ಮಾಯಾವಾದಿಗಳ ವಾದವು ಸಾಧನ ಕ್ಷಮ ಅಲ್ಲ. ಯಾಕೆ ಅಂದರೆ ಅವರು ಪ್ರಮಾಣವನ್ನು ಸತ್ಯ ಅಂತ ಒಪ್ಪಲಿಲ್ಲ ಅನ್ನೋದು ರೀಸನ್ ತಪ್ಪು. ಅವರು ಮಾಡಿದ ವಾದದಲ್ಲಿ ದೋಷ ಇದೆ ಅಂತ ಹೇಳಬೇಕು ಹೊರತು ಪ್ರಮಾಣ ಸತ್ತ ಅನಭ್ಯುಪಗಮ ಅವರ ವಾದ ತಪ್ಪು ಅಂತ ಹೇಳೋದು ಸರಿ. ನಾನು ಯದಿ ಪ್ರಮಾಣಾದೀನಿ ನ ಸಂತಿ ತದಾ ವ್ಯವಹಾರ ಏವ ಧರ್ಮೀ ಕಥಂ ಇಚ್ಛೇ ದೂಷಣಾದಿ ವ್ಯವಸ್ಥಾವ ಕಥಂ ಸ್ಯಾತ್ ಸರ್ವವಿಧಿ ನಿಷೇಧಾನಾಂ ಪ್ರಮಾಣಾಧೀನತ್ವಾ ಮೈವಂ. ಇವಾಗ ವಾದ ಅಂದರೆ ಒಬ್ಬ ಒಂದನ್ನು ಪ್ರೂವ್ ಮಾಡ್ತಾನೆ, ತನ್ನ ಪ್ರತಿಪಕ್ಷೀಯ ಸಿದ್ಧಾಂತವನ್ನು ನಿಷೇಧ ಮಾಡ್ತಾನೆ. ಪ್ರೂವ್ ಮಾಡಬೇಕಾದ್ರೆ ಏನು ಬೇಕು? ಪ್ರಮಾಣ ಬೇಕು. ಪ್ರತಿವಾದಿಯ ಸಿದ್ಧಾಂತವನ್ನು ನಿಷೇಧ ಮಾಡಬೇಕಾದ್ರೆ ಏನು ಬೇಕು? ಪ್ರಮಾಣ ಬೇಕು. ಅಲ್ಲಿಗೆ ವಾದ ಮಾಡಬೇಕಾದ್ರೆ ಪ್ರಮಾಣ ಬೇಕು ಬೇಡ? ಪ್ರಮಾಣವು ಮಿಥ್ಯ ಅಂತ ಒಪ್ಪಿಬಿಟ್ರೆ ವಾದ ನಡೆಯೋದಕ್ಕೆ ಹೇಗೆ? ಅಂದ ವಾದಕ್ಕೆ ಕಾರಣ ಯಾವುದು? ಪ್ರಮಾಣ. ಪ್ರಮಾಣ ಇಲ್ಲದಂತಾದರೆ ವಾದವೇ ಹುಡುಕಲು ಸಾಧ್ಯ ಇಲ್ಲ. ಆದ್ದರಿಂದ ವಾದ ನಡೀತಾ ಇದ್ದರೂ ಪ್ರಮಾಣವು ಸತ್ಯ ಯಾಕಾಗಬೇಕನ್ನೋ ಪ್ರಶ್ನೆ ಮೂರ್ಖ ಪ್ರಶ್ನೆ. ಇವಾಗ ಅವನು ಮಾಡಲಿಕ್ಕೆ ಹೊರಟಿದ್ದಾದಲ್ಲ. ವಾದಕ್ಕೂ ಪ್ರಮಾಣವು ಸತ್ಯ ಅನ್ನೋದಕ್ಕೆ ಯಾವ ಸಂಬಂಧವೂ ಇಲ್ಲ. ಯಾಕಿಲ್ಲ? ವಾದ ಅಂದರೆ ಒಂದು ವಿಷಯವನ್ನು ಸಾಧನೆ ಮಾಡಬೇಕು, ಒಂದು ವಿಷಯವನ್ನು ನಿರಾಕರಣೆ ಮಾಡಬೇಕು. ಸಾಧನೆ ಮಾಡಲಿಕ್ಕೂ ಪ್ರಮಾಣ ಕೊಡಬೇಕು, ನಿರಾಕರಣೆ ಮಾಡಲಿಕ್ಕೂ ಪ್ರಮಾಣ ಕೊಡಬೇಕು.
ಅದಕ್ಕೆ ಪ್ರಮಾಣ ಇಲ್ಲ ಅಂತಾದರೆ ವಾದವೇ ನಡೆಯಲು ಸಾಧ್ಯ ಇಲ್ಲ. ಅಂದಮೇಲೆ ವಾದ ನಡೀತಾ ಇದೆ ಅಂದರೆ ಪ್ರಮಾಣಗಳು ಇರಲೇಬೇಕು. ಇದು ಮತ್ತೆ ಹರ್ಷ ಶ್ರೀಹರ್ಷ ಪೂರ್ವಪಕ್ಷ ಮಾಡಿಕೊಂಡ ತನಗೆ ವಿರುದ್ಧವಾಗಿ. ಮೈವಂ ನ ಬ್ರೂಮಃ ವಯಂ ನ ಸಂತಿ ಪ್ರಮಾಣಾದೀನಿ ಇತಿ ಸ್ವೀಕೃತ್ಯ ಕಥಾ ಆರಭ್ಯ ಇತಿ ಕಿಂ ನಾಮ ಸಂತಿ ನ ಸಂತಿ ಪ್ರಮಾಣಾದೀನಿ ಇತ್ಯಸ್ಯಾಂ ಚಿಂತಾಯಾಂ ಉದಾಸೀನೈಃ ಯಥಾ ಸ್ವೀಕೃತ್ಯ ತಾನಿ ಭವತಾ ವ್ಯವಕ್ರಿಯಂತೆ ತಥಾ ವ್ಯವಹಾರಿಭಿಃ ಏವ ಕಥಾ ಪ್ರವರ್ತ್ಯತಾಂ ಇತಿ. ಪ್ರಮಾಣ ಇಲ್ಲದೆ ವಾದ ನಡೆಯಲ್ಲ ಒಪ್ಪುತ್ತೇನೆ. ಆದರೆ ವಾದ ನಡೆಯೋಕ್ಕೆ ಪ್ರಮಾಣ ಬೇಕೋ ಬೇಡೋ ಅನ್ನೋ ಚರ್ಚೆ ಅಲ್ಲ ಇಲ್ಲಿ. ಪ್ರಮಾಣವು ಸತ್ಯ ಅಂತ ಒಪ್ಪಬೇಕೋ ಬೇಡವೋ ಅನ್ನೋ ಚರ್ಚೆ. ವಾದ ನಡೀಬೇಕಾದ್ರೆ ಏನು ಬೇಕು? ಪ್ರಮಾಣ ಬೇಕು. ಪ್ರಮಾಣವು ಸತ್ಯ ಅಂತ ಒಪ್ಪಿರ್ಬೇಕಾ? ಬೇಕಾಗಿಲ್ಲ. ನೋಡಿ, ಊಟ ಮಾಡಬೇಕಾದ್ರೆ ಕೈ ಬೇಕು. ಕೈ ಕಪ್ಪು ಬಿಳಿಯೋ ಆ ಚಿಂತೆ ಬೇಡ. ಕಪ್ಪಾದರೂ ಊಟ ಮಾಡೋಕ್ಕಾಗತ್ತೆ, ಕೈ ಬಿಡಿಯಾದರೂ ಊಟ ಮಾಡೋಕ್ಕಾಗತ್ತೆ. ಕೈಯಲ್ಲಿ ಐದು ಬೆರಳು ಇದೆಯೋ ಒಂದು ಕಡಿಮೆ ಇದೆಯೋ? ಒಂದು ಕಡಿಮೆ ಇದ್ದರೂ ಊಟ ಮಾಡುತ್ತೇವೆ, ಐದು ಬೆರಳು ಇದ್ದರೂ ಊಟ ಮಾಡ್ತೇವೆ. ಅದರಂತೆ ವಾದ ಕಥೆ ನಡೀಬೇಕಾದ್ರೆ ಏನು ಬೇಕು? ಪ್ರಮಾಣ ಬೇಕು. ಅದನ್ನು ಒಪ್ಕೋತೀವಿ ನಾವು. ಪ್ರಮಾಣ ಇಲ್ಲದೆ ದೂಷಣೆ ಮಾಡಲಿಕ್ಕೂ ಆಗಲ್ಲ, ಸಾಧನೆ ಮಾಡಲಿಕ್ಕೂ ಆಗಲ್ಲ. ಆದರೆ ಬಂದಿರುವ ಪ್ರಶ್ನೆ ಪ್ರಮಾಣ ಬೇಕೋ ಬೇಡೋ ಅಂತಲ್ಲ, ಮತ್ತೆ ಪ್ರಮಾಣವು ಸತ್ಯ ಅಂತ ಒಪ್ಪಬೇಕೋ ಬೇಡೋ. ಅದಕ್ಕೆ ಅವನು ಹೇಳ್ತಾನೆ, ನೀವು ಸತ್ಯ ಅಂತ ಒಪ್ಪಿ ವಾದದಲ್ಲಿ ಇಳಿದಿ, ನಾವು ಅದೇ ಪ್ರಮಾಣವನ್ನು ಉಪಯೋಗಿಸಿಕೊಂಡು ಒಂದು ವಿಷಯವನ್ನು ಪ್ರೂವ್ ಮಾಡ್ತೇವೆ, ಒಂದು ವಿಷಯವನ್ನು ರಿಜೆಕ್ಟ್ ಮಾಡ್ತೇವೆ. ಅದು ಸತ್ಯನೋ ಅಸತ್ಯನೋ ಅಂತ ಸುಮ್ಮನೆ ಹೇಳ್ತೇವೆ. ಸತ್ಯಾಸತ್ಯದ ಚಿಂತೆಯನ್ನು ಬಿಟ್ಟು ಪ್ರಮಾಣವನ್ನು ಅವಲಂಬಿಸಿ ವಿಷಯವನ್ನು ಸಾಧಿಸ್ತೇವೆ, ಮಂಡಿಸ್ತೇವೆ, ಖಂಡಿಸ್ತೇವೆ ನಾವು. ಅದನ್ನು ವಾದ ನಡೀಬೇಕಾದರೆ ಪ್ರಮಾಣಗಳು ಬೇಕು ಹೊರತು ಏನು ಬೇಕಾಗಿಲ್ಲ. ಪ್ರಮಾಣಗಳು ಸತ್ಯ ಅಂತ ಒಪ್ಪಿರಬೇಕು ಅನ್ನೋ ನಿಬಂಧನೆ ಬೇಡ. ಅಲ್ಲೇ ವಿವಾದಕ್ಕೆ ತುಂಬ ಸೂಕ್ಷ್ಮ. ವಾದಕ್ಕೆ ಪ್ರಮಾಣ ಬೇಕು ಅನ್ನೋದನ್ನು ಅವನು ಒಪ್ತಾನೆ. ಆದರೆ ಪ್ರಮಾಣವು ಸತ್ಯ ಅಂತ ಒಪ್ಪಿರಬೇಕು ಅನ್ನೋ ಒತ್ತಾಯ ಅನಗತ್ಯ. ಪ್ರಮಾಣ ಸತ್ತಾಭ್ಯುಪಗಮವು ವಾದಕ್ಕೆ ಕಾರಣವೋ ಪ್ರಮಾಣವು ವಾದಕ್ಕೆ ಕಾರಣವೋ, ಇದು ಚರ್ಚೆ. ಯಾವುದು ವಾದಕ್ಕೆ ಕಾರಣ, ಯಾವುದಲ್ಲ? ಸತ್ಯಾಭ್ಯುಪಗಮ ಬೇಡ, ಇವಿಷ್ಟು ಚರ್ಚೆ. ಕಿಂಚ ಕೀದೃಶೀ ಮರ್ಯಾದಾಂ ಅವಲಂಬ್ಯ ಪ್ರವೃತ್ತಾಯಾಂ ಕಥಾಯಾಂ ಇದಂ ದೂಷಣಂ ಉಕ್ತಂ ಭವತಾ ಕಿಂ ಪ್ರಮಾಣಾದೀನಾಂ ಸತ್ವಂ ಅಭ್ಯುಪಗಮ್ಯ ಉವಾಚ್ಯಾಂ ವಾದಿ ಪ್ರತಿವಾದಿಭ್ಯಾಂ ಪ್ರವರ್ತಿತಾಯಾಂ ಉತ ಅಸತ್ವಂ ಅಭ್ಯುಪಗಮ್ಯ ಅಥ ಏಕೇನ ಸತ್ವಂ ಅಪರೇಣ ಚ ಅಸತ್ವಂ ಅಂಗೀಕೃತ್ಯ ನಾತ್ಯಃ ಅಭ್ಯುಪಗತ ಪ್ರಮಾಣಾದಿ ಸತ್ವಂ ಪ್ರತಿ ಏತಾದೃಕ್ ಪರ್ಯನಿಯೋಗ ಅನವಕಾಶಾತ್ ನ ದ್ವಿತೀಯ ಸ್ವಸ್ಯಾಪಿ ಆಪತ್ತೇಃ ನ ತೃತೀಯ ತಥೈವ ಕಥಾಂತರ ಪ್ರವೃತ್ತೇಃ ತಸ್ಮಾತ್ ಪ್ರಮಾಣಾದಿಸತ್ವಾಸತ್ವಾಭ್ಯಾಂ ಸತ್ವಾಸತ್ವ ಅಭ್ಯುಪಗಮ ಔದಾಸೀನ್ಯೇನ ವ್ಯವಹಾರ ನಿಯಮೇ ಸಮಯಂ ಬದ್ಧ್ವಾ ಪ್ರವರ್ತಿತಾಯಾಂ ಕಥಾಯಾಂ ಭವತಾ ಇದಂ ದೂಷಣಂ ಉಕ್ತಂ ಇತಿ ವಾಚ್ಯಂ ತಥಾ ಚ ವ್ಯಾಖಾತಃ.
ಅರ್ಜುನ್ ಪ್ರಶ್ನೆ ಮಾಡ್ತಾನೆ, ಪ್ರಮಾಣಾದಿಗಳು ಸತ್ಯ ಅಂತ ಒಪ್ಪದೇ ಇದ್ರೆ ಈ ವಾದವೇ ಕೂಡ್ಲಿಕ್ಕಿಲ್ಲ ಅಂತ ನಿಮ್ಮ ಆಕ್ಷೇಪ ಇದೆಯಲ್ಲ, ಈ ಆಕ್ಷೇಪವನ್ನು ಎಲ್ಲಿ ಮಾಡ್ತೀನಿ? ವಾದ ನಡೀಬೇಕಾದ್ರೆ ವಾದಿ ಇರ್ತಾನೆ, ಪ್ರತಿವಾದಿ ಇರ್ತಾನೆ. ಇಬ್ರು ಪ್ರಮಾಣ ಅಂತ ಸತ್ಯ ಅಂತ ಒಪ್ಪಿರುವ ವಾದಿ ಪ್ರತಿವಾದಿಗಳು ನಡೆಸುವ ವಾದದಲ್ಲಿ ಈ ಆಕ್ಷೇಪ ಮಾಡ್ತೀವಿ. ಉದಾಹರಣೆಗೆ ನೈಯಾಯಿಕರು ಪ್ರಮಾಣ ಸತ್ಯ ಅಂತ ಒಪ್ತಾರೆ, ಮೀಮಾಂಸಕರು ಪ್ರಮಾಣ ಸತ್ಯ ಅಂತ ಒಪ್ತಾರೆ. ಇವರಿಬ್ಬರಲ್ಲಿ ವಾದ ನಡೀತಾ ಇರಬೇಕಾದ್ರೆ ನೈಯಾಯಿಕ ಮೀಮಾಂಸಕನಿಗೆ ನೀನು ಪ್ರಮಾಣವನ್ನು ಸತ್ಯ ಅಂತ ಒಪ್ಪಲೇಬೇಕು, ಇಲ್ಲದೇ ಇದ್ರೆ ಈ ವಾದ ನಡೆಯಲಿಕ್ಕಿಲ್ಲ, ಈ ಆಕ್ಷೇಪ ಮಾಡಬೇಕು. ಮಾಡ್ಬೋದ ಹೀಗೆ, ಒಪ್ಪಲೇಬೇಕು ಅಂದರೆ ಒಪ್ಪಿದ್ದೇನೆ ಅಂತ, ನಾವು ಇಲ್ಲಿ ಒಪ್ಪಲೇಬೇಕು ಅನ್ನೋ ಕಂಪೆರಿಷನ್ ಮಾಡಲಿಕ್ಕೆ ಬರಬೇಕು. ಇನ್ನು ಇವನು ಪ್ರಮಾಣ ಸತ್ಯ ಅಂತ ಒಪ್ಪಲಿಲ್ಲ, ಇವನು ಪ್ರಮಾಣ ಸತ್ಯ ಅಂತ ಒಪ್ಪಲಿಲ್ಲ. ಉದಾಹರಣೆಗೆ ಮಾಯಾವಾದಿಗಳು ಪ್ರಮಾಣ ಸತ್ಯ ಅಂತ ಒಪ್ಪಲಿಲ್ಲ, ಬೌದ್ಧರು ಪ್ರಮಾಣ ಸತ್ಯ ಅಂತ ಒಪ್ಪಲಿಲ್ಲ. ಮಾಯಾವಾದಿಗಳಿಗೂ ಬೌದ್ಧರಿಗೂ ವಾದ ನಡೀತಾ ಇದೆ. ಆವಾಗ ಮಾಯಾವಾದಿ ಹೇಳ್ತಾನೆ, ಬೌದ್ಧ ನೀನು ಪ್ರಮಾಣ ಸತ್ಯ ಅಂತ ಒಪ್ಪದೇ ಇದ್ರೆ ಈ ಚರ್ಚೆ ನಡೀಲಿಕ್ಕಿಲ್ಲ ಅಂತಾನೆ. ಅವಾಗ ಬೌದ್ಧ ಏನಂತಾನೆ, ನೀನು ಹಾಗೆ ಅದನ್ನ ಇಲ್ಲೂ ಈ ಆಕ್ಷೇಪ ತಂದು ಇನ್ನೆಲ್ಲು ಮಾಡಬೇಕಾದ್ರೆ ಒಬ್ಬರು ಪ್ರಮಾಣ ಸತ್ಯ ಅಂತ ಒಪ್ಪಿದ್ದಾನೆ, ಇನ್ನೊಬ್ಬರು ಒಪ್ಪಿಲ್ಲ. ಇಂಥ ವಾದದಲ್ಲಿ ನೀನು ಒಪ್ಪದೇ ಹೋದರೆ ಈ ವ್ಯವಹಾರ ನಡೆಯಲಿಕ್ಕಿಲ್ಲ ಅಂತ ಆಕ್ಷೇಪ ಮಾಡಬೇಕು. ಆದರೆ ವ್ಯವಹಾರ ನಡೀಬೇಕಾದ್ರೆ, ಅಂದರೆ ವಾದ ನಡೀಬೇಕಾದ್ರೆ ಕೆಲವು ನಿಬಂಧನೆಗಳಿರ್ತವೆ, ಅದು ಮಧ್ಯಸ್ಥ ತೀರ್ಮಾನ ಮಾಡಬೇಕು. ಈ ವಾದ ಇಂತಿಂಥ ನಿಬಂಧನೆಗಳಿಗೆ ಒಳಪಟ್ಟು ನಡೀಬೇಕು ಅಂತ. ಅಷ್ಟಿಂದ್ರೆ ವಾದ ನಡೆಯುವ ಸಾಧ್ಯತೆ ಇರುವಾಗ ಅದನ್ನು ಬಿಟ್ಟು ಮಿಕ್ಕಿ ಪ್ರಮಾಣ ಸತ್ವವನ್ನು ಒಪ್ಪಿರಬೇಕು ಅನ್ನೋ ನಿಬಂಧನೆ ಮಧ್ಯಸ್ಥನು ಮಾಡಲ್ಲ, ವಾದಿ ಪ್ರತಿವಾದಿಗಳು ಮಾಡಲ್ಲ. ಅಂಥ ವಾದದಲ್ಲೂ ಕೂಡ ಈ ನಿರ್ಬಂಧ ಅನಾವಶ್ಯಕ. ಇನ್ನೆಲ್ಲಿ ಮಾಡಬೇಕು? ಸತ್ವ ಅಸತ್ವದ ಬಗ್ಗೆ ಯಾವ ಯೋಚನೆಯೂ ಮಾಡಬೇಕು. ಪ್ರಮಾಣಗಳನ್ನು ಒಪ್ಪಿಕೊಂಡು ಇದು ಸತ್ಯ ಅಂತಲೂ ಅವನು ಒಪ್ಪಿಲ್ಲ, ಮಿಥ್ಯ ಅಂತಲೂ ಒಪ್ಪಲಿಲ್ಲ. ಇಂಥ ವಾದದಲ್ಲಿ ನೀನು ಪ್ರಮಾಣ ಸತ್ಯ ಅಂತ ಒಪ್ಪಲೇಬೇಕು ಅಂತ ಒಪ್ಪಿಸ್ಬೇಕು. ಯಾವ ವಾದದಲ್ಲಿ? ಯಾವ ವಾದ ಪ್ರಮಾಣ ಸತ್ವಾಸತ್ವದ ಬಗ್ಗೆ ಗಮನ ಹರಿಸದೆ ಕೇವಲ ಪ್ರಮಾಣ ಸ್ವರೂಪವನ್ನು ಒಪ್ಪಿಕೊಂಡು ಹೊರಟಿದೆಯೋ ಎರಡು ವಾದಿಗಳ ಮಧ್ಯದಲ್ಲಿ, ಈ ವಾದ ಪ್ರಮಾಣ ಸತ್ವ ಅಭ್ಯುಪಗಮ ಮಾಡಿ ಹೊರಟಿದೆ ಅಂತ ಹೇಳಿದೆ. ಇದು ವ್ಯಾಘಾತ. ಯಾವ ವಾದದಲ್ಲಿ? ಪ್ರಮಾಣ ಸತ್ವದ ಬಗ್ಗೆ ಉದಾಸೀನವಾದ ವಾದದಲ್ಲಿ ಈ ವಾದವು ಪ್ರಮಾಣ ಸತ್ಯಾಭ್ಯುಪಗಮ ಪುರಸ್ಕಾರ ಅಂದರೆ ವ್ಯಾಘಾತ. ಈ ವಾದ ಏನು ಅಂತ ಹೇಳಿ ಹೇಳ್ತಾ ಇದ್ದೀರಿ? ಸತ್ವದ ಬಗ್ಗೆ ಉದಾಸೀನವಾಗಿ ಹೊರಟಿದೆ ಅಂತೇಳಿ. ಏನು ಪ್ರೂವ್ ಮಾಡ್ತೀರಿ? ಸತ್ವವನ್ನು ಒಪ್ಪಿಕೊಂಡು ಹೊರಟಿದೆ ಅಂತ, ಉದಾಸೀನ ಅಂತಲೂ ಒಪ್ಪಿಕೊಂಡು ಹೊರಟಿದೆ ಅಂತ ವ್ಯಾಘಾತ. ಅದರಿಂದ ಯಾವುದೇ ವಾದಕತೆಯಲ್ಲಿ ಈ ಆಕ್ಷೇಪವನ್ನು ನಿಮಗೆ ಮಾಡಲಿಕ್ಕೆ ಬರೋದಿಲ್ಲ. ಅದನ್ನ ಸತ್ತ ಅಭ್ಯುಪಗಮ ಅನಾವಶ್ಯಕ. ವಾದ ಮಾಡಬೇಕಾದ್ರೆ ಪ್ರಮಾಣಗಳು ಇರಬೇಕು ಹೊರತು ಪ್ರಮಾಣಗಳು ಸತ್ಯ ಆಗಿದೆ ಅಂತ ಒಪ್ಪುವ ಅನಿವಾರ್ಯತೆ ಇಲ್ಲ. ನಚ ವಾಚ್ಯಂ ನೇತಂ ದೂಷಣಂ ಪ್ರತಿವಾದಿನಂ ಪ್ರತಿ ಉಚ್ಯತೆ ಕಿಂ ನಾಮ ಶಿಷ್ಯಾದಯ ಪ್ರಮಾಣಾದಿ ಸತ್ತ ಅನಭ್ಯುಪಗಂತು ಕಥಾ ಅನಧಿಕಾರಂ ಜ್ಞಾಪ್ಯಂತೆ ಇತಿ ಯತಃ ಶಿಷ್ಯಾದೀನ್ ಪ್ರತ್ಯಪಿ ಚಾರ್ವಾಕಾದೇಹಿ ದೋಷೋಯಂ ಇತ್ಯೇವ ಅಭಿಧಾತವ್ಯಂ ಕಥಂಚ ತಥಾ ಸ್ಯಾತ್ ತಸ್ಯ ಕಥಾಪ್ರವೇಶ ಅಪ್ರವೇಶಯೋಃ ತದ್ಬೋಧ ಅಕ್ಷಮತ್ವಾ ಕಥಾಯಾಮೇವ ಹಿ ನಿಗ್ರಹಃ. ಅದಕ್ಕೆ ಮಧ್ಯೆ ಒಂದು ಉತ್ತರವನ್ನು ಅವನೇ ತಯಾರು ಮಾಡಿದ. ನಾವು ನಡೆಯುವ ವಾದದಲ್ಲಿ ನೀನು ಒಪ್ಪಬೇಕು ಅಂತ ಅನ್ನೋ ದಂಡವನ್ನು ಹೇಳೋದಿಲ್ಲ. ಶಿಷ್ಯರಿಗೆ ಪಾಠ ಹೇಳುವಾಗ ಇದು ಹೇಳ್ತೀವಿ. ಕಥೆ ವಾದ ನಡೀಬೇಕು ಅಂತಾದರೆ ಇಬ್ಬರೂ ವಾದಿಗಳು
ಪ್ರಮಾಣ ಸತ್ ಅಸತ್ಯ ಅಂತ ಒತ್ತಿರಬೇಕು, ಇಲ್ಲದಿದ್ದರೆ ನಡೆಯಲ್ಲ. ಅಂದ್ರೆ ಯಾವ ವಾದದಲ್ಲಿ ಈ ದೋಷವನ್ನು ಹೇಳ್ತೀರಿ ಅನ್ನೋ ಪ್ರಶ್ನೆ ಇಲ್ಲ. ಇವಾಗ ನಾವು ವಾದದಲ್ಲಿ ಹೇಳೋದೇ ಇಲ್ಲ, ಪಾಠದಲ್ಲಿ ಹೇಳೋದು. ಶಿಷ್ಯರಿಗೆ ಪಾಠ ಮಾಡ್ತಾ ಇರುವಾಗ ನೋಡಪ್ಪ, ವಾದ ಮಾಡಬೇಕಾದ್ರೆ ಇಬ್ರು ಪ್ರಮಾಣವು ಸತ್ಯ ಅಂತ ಒಪ್ಪಿರೋದು ಅನಿವಾರ್ಯ ತಿಳಿಸ್ತೀವಿ. ಅಂದ್ರೆ ಯಾವ ವಾದದಲ್ಲಿ ಹೇಳ್ತೀರಿ? ಇಬ್ರು ಒಪ್ಪಿರುವ ವಾದದಲ್ಲೋ, ಒಪ್ಪದ ವಾದದಲ್ಲೋ, ಒಬ್ರು ಒಪ್ಪಿ ಒಬ್ರು ಒಪ್ಪದ ವಾದದಲ್ಲೋ, ಇವೆಲ್ಲ ಪ್ರಶ್ನೆಯೇ ಇಲ್ಲ. ಶಿಷ್ಯರಿಗೆ ಪಾಠದಲ್ಲಿ ಹೇಳ್ತೇವೆ ನಾವು. ಅಂದ್ರೆ ಒಂದು ಪಾಠದಲ್ಲಿ ಹೇಳ್ತೀರಿ, ಶಿಷ್ಯರಿಗೂ ಕಲೆ ಇದೆ. ಅವ್ನು ಕೇಳ್ತಾನೆ, ಗುರುಗಳೇ ಈ ಒತ್ತಾಯವನ್ನು ನಾನು ಯಾವತ್ತು ಮಾಡಬೇಕು? ವಾದ ಆದ್ಮೇಲೆ ಮಾಡಬೇಕೋ ವಾದಕ್ಕಿಂತ ಮುಂಚೆ ಮಾಡಬೇಕೋ ಅಂತ ಕೇಳ್ತಾನೆ. ವಾದ ಆದ್ಮೇಲೆ ಮಾಡಬೇಕು ಅಂದ್ರೆ ವಾದ ಶುರುವಾಗ್ಬಿಡ್ತಲ್ಲ, ಈ ಕಥೆ ಶುರುವಾಗಿಲ್ಲ ಅಂತ ಹೇಳೋದೇ. ವಾದಕ್ಕೆ ಮುಂಚೆ ಮಾಡಬೇಕು ಅಂದ್ರೆ ದೋಷ ಹೇಳಬೇಕಾದ್ರೆ ವಾದ ಶುರುವಾಗುತ್ತೆ, ಮುಂಚೆನೆ ದೋಷ ಹೇಳೋಕ್ಕಾಗತ್ತೆ. ಹೀಗೆ ಶಿಷ್ಯರು ಕೇಳ್ತಾರೆ. ಆದ್ರಿಂದ ಇದನ್ನ ಪಾಠದಲ್ಲೂ ಶಿಷ್ಯರ ತಲೆ ತುಂಬಲಿಕ್ಕೆ ಸಾಧ್ಯ ಇಲ್ಲ ನೀವು. ಆದ್ರಿಂದ ಪ್ರಮಾಣಾದಿ ಸಪ್ತ ಅಭ್ಯುಪಗಮದ ಒತ್ತಾಯ ವಾದದಲ್ಲಿ ಮಾಡೋದು ಸರಿಯಲ್ಲ ಅಂತ ಒಂದು ಹಂತದ ನಿರಾಕರಣೆ ಮಾಡಿದ. ಯಾವ ಪಕ್ಷವನ್ನು ನಾವು ನಿರಾಕರಣೆ ಮಾಡ್ತಾ ಇದ್ದೇವೆ? ನಾಲ್ಕರಲ್ಲಿ ಮೊದಲನೇದ್ದು ಯಾವುದದು? ವ್ಯಾಪ್ತ ವ್ಯಾಪಕ ಪ್ರಮಾಣ ಸತ್ತಾಭ್ಯುಪಗಮವು ವ್ಯಾಪಕ, ವಾದವು ವ್ಯಾಪ್ಯ. ವಾದ ಇದೆ ಅಂದರೆ ಇದು ಇರಲೇಬೇಕು, ಅದು ಸರಿಯಲ್ಲ ಅಂತ. ನದ್ವಿತೀಯ ಸ್ಯಾದಪ್ಯೇವಂ ಯದಿ ಕಥಕ ಪ್ರವರ್ತನೀಯ ವಾಕ್ವ್ಯವಹಾರಂ ಪ್ರತಿ ಪ್ರಮಾಣಾದೀನಾಂ ಹೇತುತಾ ತತ್ತ ಅನರ್ಥ್ಯುಪಗಮೇ ನಿವರ್ತೇತ ನತ್ವೇವಂ ಸಂಭವತಿ ತಥಾಸತಿ ತತ್ತ ಅನರ್ಥ್ಯುಪಗಂತ್ರೀಣಾಂ ವಾಕ್ವ್ಯವಹಾರ ಸ್ವರೂಪಮೇವ ನ ನಿಷ್ಪದ್ಯೇತ ಹೇತ್ವನುಪಪತ್ತೇ. ಎರಡನೇ ಪಕ್ಷ ವಾದಕ್ಕೆ, ವಾದಕ್ಕೆ ಪ್ರಮಾಣಾದಿಗಳು ಸತ್ಯ ಅಂತ ಒಪ್ಪಿರುವುದು ಕಾರಣ. ಇದಕ್ಕೆ ಇದು ಕಾರಣ ಅಂತ ಯಾವಾಗ ನಿರ್ಧಾರ ಮಾಡ್ತೇವೆ ನೋಡಿ? ಬಟ್ಟೆಗೆ ಇನ್ನೊಂದು ಕಾರಣ ಯಾಕೆ ತೀರ್ಮಾನ ಮಾಡ್ತೀವಿ? ಅಲ್ಲ, ಕಾರ್ಯಕಾರಣ ಭಾವ ನಿರ್ಧಾರ ಮಾಡಬೇಕಾದ್ರೆ ಒಂದು ವೇಳೆ ನೂಲು ಇಲ್ಲದೆ ಒಂದು ಕಡೆ ಬಟ್ಟೆ ಸಿಕ್ಕ ಆದರೆ ನೂಲು ಕಾರಣ ಆಗಲ್ಲ. ಸೊ ನೂಲು ಕಾರಣ ಅಂತ ತೀರ್ಮಾನ ಮಾಡಬೇಕಾದ್ರೆ ನೂಲು ಇಲ್ಲದೆ ಎಲ್ಲೂ ಬಟ್ಟೆ ನಿರ್ಮಾಣ ಆಗಲ್ಲ. ಆಯ್ತಾ? ಉದಾಹರಣೆಗೆ ಯಂತ್ರವು ಬಟ್ಟೆಗೆ ಕಾರಣ ಹೇಳ್ಬೋದಾ? ಯಂತ್ರ ಇಲ್ಲದೆ ಕೈಯಿಂದ ಮಗ್ಗದಲ್ಲಿ ಅವನು ಯಂತ್ರನೇ, ನಾನು ಇವತ್ತಿನ ಇದನ್ನು ಹೇಳ್ತಾ ಇದ್ದೆ, ಅದು ಇಲ್ಲದೇನೂ ಮಗ್ಗ ಕೈ ಮಗ್ಗದಲ್ಲಿ ಬಟ್ಟೆ ಮಾಡಿಬಿಡ್ತಾರೆ. ಅಂದ್ರೆ ಯಂತ್ರವೇ ಕಾರಣ ಅಂತ ಹೇಳಿ ಬರ. ಸೊ ವ್ಯವಹಾರಕ್ಕೆ ಅಂದ್ರೆ ವಾದಕ್ಕೆ ಪ್ರಮಾಣಾದಿಗಳು ಸತ್ಯ ಅಂತ ಒಪ್ಪಿರೋದು ಕಾರಣ ಅಂತ ಯಾವಾಗತ್ತೆ ಅಂದ್ರೆ ಇದು ಇಲ್ಲದೆ ವಾದ ನಡೆದಿಲ್ಲ ಅಂತಂದ್ರೆ. ಸತ್ಯ ಅಂತ ಒಪ್ಪದ ಹೊರತು ವಾದ ನಡೆದಿಲ್ಲ ಅಂತಂದ್ರೆ ಆವಾಗ ಸತ್ಯ ಅಂತ ಒಪ್ಪಿರೋದು ಅದಕ್ಕೆ ಕಾರಣ ಆಗುತ್ತೆ. ಆದರೆ ಸತ್ಯ ಅಂತ ಒಪ್ಪದವರೂ ಕೂಡ ಚರ್ಚೆ ಮಾಡ್ತಾರೆ. ಪ್ರಮಾಣವು ಸತ್ಯ ಅಂತ ಒಪ್ಪದವರು ಕೂಡ ಚರ್ಚೆ ಮಾಡ್ತಾರೆ, ಇದು ಮಾಡ್ತಾರೆ. ಹಾಗಾದ್ರೆ ಸತ್ಯ ಅಂತ ಒಪ್ಪಬೇಕಾದ್ದು ವಾದಕ್ಕೆ ಕಾರಣ ಅಲ್ಲ, ಯಾಕೆಂದ್ರೆ ಅದನ್ನು ಇಲ್ಲದೇನೂ ವಾದ ನಡೆದಿದೆ. ಆದ್ರಿಂದ ಪ್ರಮಾಣ ಸತ್ತಾಭ್ಯುಪಗಮವು ಕಥಕ ವಾಕ್ವ್ಯವಹಾರಂ ಪ್ರತಿ ಹೇತು ಅಂತ ಹೇಳಿ ಬರಲ್ಲ ನೋಡಿ. ಇಲ್ಲೆಲ್ಲ ಶಬ್ದ ನೋಡಿ, ಕಥಕ ವಾಕ್ವ್ಯವಹಾರ ಅರ್ಥ ಆಯ್ತಾ? ಕಥಕರು ಅಂದ್ರೆ ವಾದಿಗಳು, ಕಥಕರು ಕಥೆಯನ್ನು ಮಾಡುವವರು ಕಥಕರು. ಇದು ಹರಿಕಥೆ ಅಲ್ಲ, ಇದು ಇದು ವಾದಕಥೆ. ಇದು ಅಂದ ಕಥಕರ ವಾಕ್ವ್ಯವಹಾರ ಅಂದ್ರೆ ವಾದ. ಇದಕ್ಕೆ ಕಾರಣವಾದ್ದು ಪ್ರಮಾಣ ಸತ್ತಾಭ್ಯುಪಗಮ ಅಂದ್ರೆ ಪ್ರಮಾಣವು ಸತ್ಯಾಂತ ಒಪ್ಪಿರುವಿಕೆ, ಇದು ಕಾರಣ ಅಲ್ಲ. ಸತ್ಯಾಂತ ಒಪ್ಪದೇನು, ಪ್ರಮಾಣ ಇದ್ರೆ ಸಾಕು, ವಾದ ನಡೆಯುತ್ತದೆ. ಉದಾಹರಣೆಗೆ ಬಟ್ಟೆಗೆ ನೂಲು ಕಾರಣ,
ಬಿಳಿಯಾದ ನೂಲು ಕಾರಣ ಅಲ್ಲ, ಕಪ್ಪು ನೂಲಿಂದ ಬಟ್ಟೆ. ಹಾಗೆ ಕಥೆಗೆ ಯಾವುದು ಕಾರಣ? ಪ್ರಮಾಣ ಕಾರಣ. ಪ್ರಮಾಣವು ಸತ್ಯ ಅಂತ ಒಪ್ಪಬೇಕಾದ್ದು ಕಥೆಗೆ ಕಾರಣ ಅಲ್ಲ, ಒಪ್ಪದವರು ಅಥವಾ ಅಂದ್ರೆ ಒಪ್ಪಿಗೆ ಕಾರಣ ಅಲ್ಲ, ಪ್ರಮಾಣವು ಕಾರಣ. ಅಂದ್ರೆ ಸಪ್ತಾದ್ವಿಪಗಮವು ಕಥೆಗೆ ಕಾರಣ ಅನ್ನುವ ವಾದವೇ ತಪ್ಪು. ಅಥ ಮನ್ಯತೆ ಕಥಕವಾದ್ಯವಹಾರಂ ಪ್ರತಿ ಹೇತುತ್ವಾತ್ ಪ್ರಮಾಣಾದೀನಾಂ ಸತ್ವಂ ಸತ್ವಾಚ್ಚ ಅದ್ವಿಪಗಮಃ ಯತ್ ಸತ್ ತತ್ ಅದ್ವಿಪಗಮ್ಯತೆ ಇತಿ ಸ್ಥಿತೇಃ ಇತಿ ಮೈವಂ ಕಯಾಪಿ ನಿಯಮಸ್ಥಿತ್ಯಾ ಪ್ರವೃತ್ತಾಯಾಂ ಕಥಾಯಾಂ ಕಥಕವಾದ್ಯವಹಾರಂ ಪ್ರತಿ ಹೇತುತ್ವಾತ್ ಪ್ರಮಾಣಾದೀನಾಂ ಸತ್ವಂ ಸತ್ವಾಚ್ಚ ಅಭ್ಯುಪಗಮಃ ಭವತಾ ಪ್ರಸಾಧ್ಯಃ ಕಥಾ ತತ್ಪೂರ್ವಂತು ತತ್ವಾವಧಾರಣಂ ಪರಪರಾಜಯಂ ವಾ ಅಭಿರಷದ್ಭ್ಯಾಂ ಕಥಕಾಭ್ಯಾಂ ಯಾವತಾ ವಿನಾ ತದಭಿಲಷಿತಂ ನ ಪರ್ಯವಸ್ಯತಿ ತಾವತ್ ಅನುರೋಧವ್ಯಂ ಸಚ್ಚ ವ್ಯವಹಾರ ನಿಯಮ ಸಮಯಬಂಧಾದೇವ ದ್ವಾಭ್ಯಾಮಪಿ ತಾಭ್ಯಾಂ ಸಂಭಾವ್ಯತೆ ಇತಿ ವ್ಯವಹಾರ ನಿಯಮಮೇವ ಪತ್ನೀತಃ ಸಚ ಪ್ರಮಾಣೇನ ತರ್ಕೇಣ ಚ ವ್ಯವಹರ್ತವ್ಯಂ ಇತ್ಯಾದಿ ರೂಪಃ ನ ಚ ಪ್ರಮಾಣಾದೀನಾಂ ಸತ್ತಾಪಿ ಇತ್ಥಮೇವ ತಾಭ್ಯಾಂ ಅಂಗೀಕರ್ತುಂ ಮುಚಿತ ತಾದೃಶ ವ್ಯವಹಾರ ನಿಯಮ ಮಾತ್ರೇಣೈವ ಕಥಾ ಪ್ರವೃತ್ತಿ ಉಪಪತ್ತೇಃ ಪ್ರಮಾಣಾದಿಸತ್ತಾದ್ಯುಪೇತ್ಯಾತ್ಸತ್ತಾಂ ಪ್ರಮಾಣಾದಿಸತ್ತಾಂ ಅದ್ಯುಪೇತ್ಯಾಪಿ ತಥಾವಿಧ ವ್ಯವಹಾರ ನಿಯಮ ವ್ಯತಿರೇಕೇಣ ಕಥಾ ಪ್ರವೃತ್ತಿಂ ವಿನಾ ಸತ್ವ ನಿರ್ಣಯಸ್ಯ ಜಯಸ್ಯ ವಾ ಅಭಿಲಷಿತಸ್ಯ ಕಥಕಯೋಃ ಅಪರ್ಯವಸಾನ. ಇನ್ನು ಸತ್ತಾದ್ವಿಪಗಮ ಕಾರಣ ಅಂತ ಹೀಗೆ ಪ್ರೂವ್ ಮಾಡಬೇಕು. ಇನ್ನು ನಿಮಗೆ ನೋಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೇನೆ ಬೆಳಕಿಂದ. ಕಥೆಗೆ ಅಂದರೆ ವಾದಕ್ಕೆ ಕಾರಣವಾದ್ದು ಪ್ರಮಾಣ, ಪ್ರಮಾಣ ಇಲ್ಲದೆ ವಾದ ನಡೆಯಲ್ಲ. ಕಾರಣ ಅಂದ್ರೇನು? ಕಾರಣದ ಡೆಫಿನೇಷನು ಕಾರ್ಯ ನಿಯತ ಪೂರ್ವವೃತ್ತಿ. ಕಾರ್ಯ ಹುಟ್ಟುವುದಕ್ಕಿಂತ ಅವಶ್ಯವಾಗಿ ಪೂರ್ವದಲ್ಲಿ ಯಾವುದು ಇರುತ್ತೋ ಅದು ಕಾರಣ. ಕಾರ್ಯ ನಿಯತ ಪೂರ್ವ ವೃತ್ತಿ, ವೃತ್ತಿ ಅಂದ್ರೆ ಏನು? ಸತ್. ಹಾಗಾದ್ರೆ ಕಾರಣ ಅಂತ ಆಗ್ಬೇಕಾದ್ರೆ ಅದೇನಾಗಬೇಕು? ಸತ್ ಆಗಬೇಕು. ಪೂರ್ವ ವೃತ್ತಿ ಆಗಬೇಕು ಅಂದ್ರೆ ಇರಬೇಕು. ಇದೆ ಅಂತ ಆದ್ರೆ ಇದನ್ನು ಒಪ್ಪಬೇಕು. ಸದಾಚ ಕಾರಣ ಆಗ್ಬೇಕಾದ್ರೆ ಸತ್ ಆಗಬೇಕು, ಸತ್ತಾದ್ರೆ ಒಪ್ಪಬೇಕು. ಆದ್ದರಿಂದ ಸತ್ತಾಧ್ಯಪಕವು ಕಥೆಗೆ ಕಾರಣ. ಈ ಒಂದು ಲಾಜಿಕ್ಕಿನಿಂದ ಸತ್ತಾಧ್ಯಪಕವು ಕಾರಣ ಅಂತ ಪ್ರೂವ್ ಮಾಡಬೇಕು. ಇದು ಯಾವತ್ತು ಪ್ರೂವ್ ಮಾಡೋದು? ಕಥೆ ಆರಂಭ ಆದಮೇಲೆ. ಈ ಕಥೆ ಆರಂಭ ಆಗಿದೆ, ವಾದ ವಾದ ಆರಂಭ ಆಗಿದೆ ಅಂದರೆ ಪ್ರಮಾಣಗಳು ಕಾರಣ, ಕಾರಣ ಆದ್ದರಿಂದ ಮೊದಲು ಇರಲೇಬೇಕು. ಇದೇ ಆದ್ದರಿಂದ ಅದನ್ನು ಒಪ್ಪಿಕೊಳ್ಬೇಕು. ಇದನ್ನು ಕಥೆ ಆರಂಭ ಆದಮೇಲೆ ನೀವು ಪ್ರೂವ್ ಮಾಡ್ತೀರಿ. ಅದನ್ನ ಕಥೆಯ ಆರಂಭ ಆದ್ಮೇಲೆ ಪ್ರೂವ್ ಆಗುವಂತಹದ್ದು ಕಥೆಗೆ ಕಾರಣ ಅಲ್ಲ ಅಲ್ವಾ? ಕಾರಣ ಆಗಬೇಕಾದ್ರೆ ಮೊದಲು
ನೀವು ಇದನ್ನು ಪ್ರೂವ್ ಮಾಡೋದು ಯಾವತ್ತು? ಕತೆ ಆರಂಭ ಆದ ಮೇಲೆ. ಆದ ಮೇಲೆ ಏನು ಪ್ರೂವ್ ಆಗುತ್ತೋ ಅದು ಕತೆಗೆ ಕಾರಣ ಅಲ್ಲ ಅಲ್ವಾ? ಕಾರ್ಯ ಆದ ಮೇಲೆ, ಇವಾಗ ಮಡಿಕೆ ಆದ ಮೇಲೆ ನೀರು ತರ್ತೇವೆ, ನೀರು ತರೋದು ಮಡಿಕೆಗೆ ಕಾರಣ ಅಲ್ಲ, ಮಡಿಕೆ ಆದ ಮೇಲೆ ಪ್ರೂವ್ ಆಗುತ್ತೆ. ಅದು ಸತ್ತಾತ್ವಿಕಮವು ಕಥೆಗೆ ಕಾರಣ ಅಲ್ಲ. ಕಥೆಗೆ ಎಷ್ಟು ಕಾರಣ ಅಂದರೆ ಕಥೆಯ ಫಲ ಯಾವುದು, ಕಥೆಯ ಪರಿಣಾಮ ಏನು ಅಂದರೆ ತತ್ವ ನಿರ್ಣಯ ವಿಜಯ. ನಮ್ಮ ತತ್ವದ ನಿರ್ಣಯ ಆಗಬೇಕು, ವಾದಿಯ ಸೋಲಾಗಬೇಕು, ನಮಗೆ ವಿಜಯ, ಇವೆರಡು ಕಥೆಯ ಫಲ. ಇದು ಆಗಬೇಕಾದ್ರೆ ಎಷ್ಟು ಬೇಕು? ವ್ಯವಹಾರ ನಿಯಮ ಸಮಯ ಬಂಧ. ವ್ಯವಹಾರ ಅಂದರೆ ವಾದ, ವಾದಕ್ಕೆ ಕೆಲವು ನಿಬಂಧನೆಗಳನ್ನು ಹಾಕೋದು. ಒಬ್ಬರು ಮಾತಾಡುವಾಗ ಮತ್ತೊಬ್ಬರ ಮಧ್ಯದಲ್ಲಿ ಮಾತನಾಡತಕ್ಕದ್ದಲ್ಲ. ಹೀಗೆ ಇಷ್ಟು ಈ ಕೆಲವು ನಿಬಂಧನೆಗಳನ್ನು ಹಾಕಿದ್ರಿಂದಲೇ ಕಥೆ ನಡೀತಾ ಇರುವಾಗ, ವಾದ ನಡೀತಾ ಇರಬೇಕಾದ್ರೆ ಪ್ರಮಾಣವು ಸತ್ಯ ಅಂತ ನೀವಿಬ್ಬರು ಒಪ್ಕೊಳ್ಬೇಕು ಅನಾವಶ್ಯಕ ಅಲ್ಲ. ಪ್ರಮಾಣವೂ ಬೇಕು. ನೀನು ಏನು ಹೇಳಿದ್ರು ಪ್ರಮಾಣದಿಂದಲೇ ಹೇಳಬೇಕು. ಓಕೆ, ನೀನು ಪ್ರಮಾಣವನ್ನು ಸತ್ಯ ಅಂತ ಒಪ್ಪಿರಬೇಕು. ಬೇಕಾ? ನೀವು ಕಥೆಯಲ್ಲಿ ಭಾಗವಹಿಸಬೇಕಾದ್ರೆ ಮದುವೆ ಆಗಿರಲೇಬೇಕು. ಬೇಕಾ? ಅದೆಲ್ಲ ಅನಾವಶ್ಯಕ ನಿಬಂಧನೆ. ಆದ್ದರಿಂದ ಕಥೆ ನಡೀಬೇಕಾದ್ರೆ ಆ ಕಥೆಯ ಪರಿಣಾಮ ತತ್ವ ನಿರ್ಣಯ ವಿಜಯ. ಇದು ಆಗಬೇಕಾದ್ರೆ ಏನು ಬೇಕು? ಆ ನಿಬಂಧನೆಗಳನ್ನು ಮಧ್ಯಸ್ಥ ಹಾಕಬಹುದು ಹೊರತು ಅದಕ್ಕೆ ಸಂಬಂಧ ಪಡದ ಪ್ರಮಾಣಗಳು ಸತ್ಯ ಅಂತ ಒಪ್ಪಿರಲೇಬೇಕು. ಚಾರ್ವಾಕ ನೀನು ಸತ್ಯ ಅಂತ ಒಪ್ಪಲ್ಲ, ಆದ್ದರಿಂದ ವಾದದಿಂದ ಬಹಿಷ್ಕಾರ ನಿಮಗೆ. ಇದು ಅನಾವಶ್ಯಕ ಅಂದ ಸತ್ತಾಸ್ತಿಪಗಮ ಕಥೆಗೆ ಕಾರಣ ಅಂತ ಹೇಳಕ್ಕೆ ಬರಲ್ಲ. ಇದು ಎರಡನೇ ಪಕ್ಷದ ದೂಷಣೆ. ಇನ್ನು ಮೂರನೇದು ಯಾವುದು? ಲೋಕ ವ್ಯವಹಾರ ಸಿದ್ಧತ್ವ. ಸ್ವಲ್ಪ ಇದೆ, ಅದನ್ನು ಬಿಟ್ಬಿಡ್ತೇನೆ. ನ ಚತುರ್ಥ ಯಾದೃಶಃ ಭವತ ಪ್ರಮಾಣಾದಿ ಸತ್ತಾಂ. ಸರಿಯ ಹಿಂದುಗಡೆಯ ನ ತೃತೀಯ ಲೋಕ ವ್ಯವಹಾರೋಪಿ ಪ್ರಮಾಣ ವ್ಯವಹಾರೋ ವಾ ಸ್ಯಾತ್ ಮಾಮರಾದಿ ಸಾಧಾರಣ ವ್ಯವಹಾರೋ ವಾ ನಾದ್ಯಃ ವಿಚಾರ ಪ್ರವೃತ್ತಿಮಂತರೇಣ ತಸ್ಯ ದುರ್ನಿರೂಪತ್ವ ತದರ್ಥಮೇವ ಚ ಪೂರ್ವಂ ನಿಯಮಸ್ಯ ಗವೇಷಣ ನಾಪಿ ದ್ವಿತೀಯಃ ಶರೀರಾತ್ಮತ್ವಾದೀನಾಮಪಿ ತಥಾ ಸತಿ ಭವತ ಸ್ವೀಕರ್ತವ್ಯತ ಆಪಾತ ಪಶ್ಚಾತ್ ವಿಚಾರಪಾಚ್ಯತಯಾ ನಾಭ್ಯುಪೇಯತೆ ಇತಿ ಚೇತ್ ತರಿಹಿ ಪ್ರಮಾಣಾದಿ ಸತ್ತಾಪಿ ಯತಿ ವಿಚಾರವಾಚ್ಯ ಭವಿಷ್ಯತಿ ಕದಾ ನಾಭ್ಯುಪೇಯೈವ ಅನ್ಯಥಾತೋ ಉಪಗಂತವ್ಯ ಇತಿ ಲೋಕವ್ಯವಹಾರ ಸಿದ್ಧತಯಾ ತತ್ವಂ ಅತ್ಯುಪಗಮ್ಯತೆ ಇತಿ ತಾವನ್ನ ಭವತಿ. ಬಹುಶಃ ಪಾಠ ಮಾಡಿದರೆ ವ್ಯರ್ಥ ಅಂತ ಅನ್ಸುತ್ತೆ, ಕೇಳ್ತದೆ. ನಮ್ಮ ಶಾಸ್ತ್ರದಲ್ಲಿ ಅನಧ್ಯಾಯಕ್ಕೆ ಒಂದು ಕಾರಣ, ಇಂಥ ಜಂಜಾವಾತ ಬಂದರೆ ಅನಧ್ಯಾಯ ಮಾಡ್ರಿ, ಯಾಕೆಂದರೆ ಮಳೆಯ ಆರ್ಭಟದಲ್ಲಿ ಕೆಲಸಲ್ಲ. ಅದರಿಂದ ನೋಡೋಣ ಮಿತ್ರೆ, ಮತ್ತೆ ಇವಾಗ ಸದ್ಯಕ್ಕೆ ಒಂದು ಉಪಹಾರಕ್ಕೆ ಅಂತ ಬಿಟ್ಕೊಳ್ಳೋಣ, ಮತ್ತೆ ಆದರೆ ನಾನು ಮತ್ತೆ ನೋಡೋಣ. ಇದು
ಹಾಂ.